ನಮಸ್ತೆ ಗೆಳೆಯರೇ. ಸುಮಾರು ದಿವಸಗಳಿಂದ ಅನೇಕರು ಮನಸ್ಸಿನ ಬಗ್ಗೆ, ಆತ್ಮಹತ್ಯೆಯ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ಆಚೆ ಏನಿದೆ ಎನ್ನುವುದರ ಬಗ್ಗೆ, ಪುನರ್ಜನ್ಮದ ಬಗ್ಗೆ ತುಂಬ ತುಂಬ ಪ್ರಶ್ನೆಗಳನ್ನು ಮೆಸೆಂಜರಲ್ಲಿ ಮತ್ತು ಪರ್ಸ್ನಲ್ ಕಾಲ್ಸಲ್ಲಿ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಸೇರಿ ಒಂದು ಉತ್ತರ ಕೊಡೋಣ ಅಂತ. ದಿನಗಳ ಕಾರಣ ಸೂರ್ಯನಾದ್ರಿಂದ ಆತನನ್ನು ದಿನೇಶ ಅಂತ ಕರೀತಾರೆ, ಸೂರ್ಯನನ್ನು. ಅದೇ ತಿಥಿಗಳಿಗೆ ಕಾರಣ ಚಂದ್ರ, ಆದ್ದರಿಂದ ಅವನನ್ನು ತಿತಿಕ್ಷ ಅಂತ ಕರೀತಾರೆ. ಏನೇ ಇರಲಿ, ತುಂಬ ಜನಕ್ಕೆ ಸಂದೇಹ ಇರೋದು ಏನಿದು, ಯಾರೋ ಒಬ್ರು ಹೇಳ್ತಾರೆ ಅವ ಹೋಗಿರೋನು ನನ್ನ ಹೊಟ್ಟೆಲಿ ಹುಟ್ಟುತ್ತಾನೆ ಅಂತ, ಇನ್ನೊಬ್ಬರು ಹೇಳ್ತಾರೆ ದೈವಾಧೀನರಾದಂತಹ ವ್ಯಕ್ತಿ ತನ್ನದೇ ಪತ್ನಿಯ ಗರ್ಭದಲ್ಲಿ ಹುಟ್ಟೋಕ್ಕೆ ಸಾಧ್ಯನಾ. ಇವೆಲ್ಲ ಇದಕ್ಕೆಲ್ಲ ಉತ್ತರಿಸುವಷ್ಟು ಯೋಗ್ಯ ಅಹೋರಾತ್ರನಲ್ಲದಿದ್ದರೂ ಅಧ್ಯಯನದ ದೆಸೆಯಿಂದ ಇಂತಹ ಅಧ್ಯಯನ ಮಾಡಿರುವವರ ಸಹವಾಸದಲ್ಲಿ ಇದ್ದ ಕಾರಣ ಕೆಲವಾರು ವಿಚಾರಗಳು ನಿಮಗಿಂತ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡಿರ್ಬೋದು, ಅಥವಾ ಇವನಿಗಿಂತ ಹೆಚ್ಚು ತಿಳ್ಕೊಂಡಿರೋರು ನಿಮ್ಮಲ್ಲಿರ್ಬೋದು. ಆದರೆ ಅವು ಆದಷ್ಟು ಕಡಿಮೆ ಸಂದೇಹಗಳನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿದೆ. ಆದ್ದರಿಂದ ಅದನ್ನು ನಾವು ನಂಬೋದು. ಈ ಸಾವಿನ ಆಚೆ ಏನಿದೆ ಅನ್ನುವುದು ಸತ್ತ ಮೇಲೆ ನಮಗೆ ಗೊತ್ತಾಗೋದು. ಸತ್ತ ಅನ್ನೋ ಶಬ್ದ ತುಂಬ ಕರ್ಕಶವಾಗಿ ಕಂಡರೂ ತುಂಬ ಪವಿತ್ರವಾದ ಶಬ್ದ. ಅದು ಸತ್ಯದ ಸ್ವಲ್ಪ ಭಾಗ ಇದೆ ನೋಡಿ ಇದರಲ್ಲಿ. ಸ್ವಲ್ಪ ಸತ್ಯ ಸತ್ತ ಅಂದರೆ ಸತ್ಯ ಮಾತ್ರ ಉಳಿಯುವುದನ್ನು ಸತ್ತ ಅಂತಾರೆ. ಅಂದರೆ ಅವನಲ್ಲಿರೋ ನಾನತ್ವ ಸತ್ತು ಹೋಗಿದೆ, ಬರೀ ಸತ್ಯ ಮಾತ್ರ ಉಳಿದಿದೆ ಅಂತ ಅರ್ಥ. ಅದಕ್ಕೆ ಅವನು ಸತ್ತ ಅಂತಾರೆ. ಅಂದರೆ ಆ ದೇಹ ಏನು ಉಳಿದಿದೆಯೋ ಅದು ಪವಿತ್ರ. ರಾವಣಾಸುರ ಸತ್ತ ಅಂದರೆ ರಾವಣಾಸುರನ ನಾನತ್ವ ಸತ್ತೋಯ್ತು, ಇನ್ನು ಉಳಿದಿರೋದು ಅವನ ಪವಿತ್ರವಾದಂಥ ದೇಹ. ಆದ್ದರಿಂದ ರಾಮ ಅವನ ಚರಣಕ್ಕೆ ನಮಸ್ಕಾರ ಮಾಡಿದ್ದು. ಅಂದರೆ ಸತ್ತ ಮೇಲೆ ಆತ ಅಜಾತ ಶತ್ರು, ಯಾರಿಗೂ ವೈರಿಯಲ್ಲ. ಸತ್ತ ಹೆಣದ ಮೇಲೆ ಕೋಪ ಮಾಡ್ಕೋತಾರಲ್ಲ, ಅದು ಅಜ್ಞಾನ. ಅದು ಯಾವತ್ತೂ ಆ ರೀತಿ ಮಾಡ್ಕೋಬಾರ್ದು. ಅದು ಸತ್ತ ಹೆಣ ದೊಡ್ಡ ಡಿಕ್ಟೇಟರ್ ಆಗಿದ್ರು, ಅದಕ್ಕೆ ಸತ್ತ ಹಾವನ ಹೊಡಿಬೇಡ್ರು ಸತ್ತೋಗಿದೆ ಅಂತ ಹಳ್ಳಿಯಲ್ಲಿ ದೊಡ್ಡವರು ಹೇಳ್ತಾ ಇರ್ತಾರೆ. ಸತ್ತ ಮೇಲೂ ಹೊಡಿತಾ ಇರ್ತಾರೆ ಜನ. ಹಂಗೆ ಹೊಡಿಬಾರ್ದು. ಬದುಕಿರೋ ಹಾವನ್ನೇ ಹೊಡೆದು ಹೊಡೆದು ಇವತ್ತು ಬಯಲು ಸೀಮೆಯಲ್ಲಿ ಮಳೆಗಳಿಲ್ದಂಗೆ ಆಗೋಗಿದೆ. ಯಾವುದನ್ನು ಹೊಡಿಬಾರ್ದು, ಯಾವ ಜೀವಿಯನ್ನು ಹೊಡಿಬಾರ್ದು. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಔಷಧಿ ಅಂದರೆ ಏನು ಗೊತ್ತಾ? ವಿಷ. ಔಷಧಿ ವಿಷ. ವಿಗೆ ಔಕಾರ ಈ ಕನ್ನಡ ಜಸ್ಟ್ ಕನ್ನಡದಲ್ಲಿ ವಾ ವಾಗೆ ಎರಡು ಸಲ ಓದಿದ್ರೆ ಔ ಆಗುತ್ತೆ. ಅಂದರೆ ಔಷಧಿ, ಔಷಧಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ವಿಷ. ಅದಕ್ಕೆ ನವಪಾಷಾಣಗಳು ವಿಷವಾದರೂ ಆ ನವಪಾಷಾಣಗಳಿಂದ ನಿರ್ಮಿತವಾಗಿರುವಂತಹ ಮೂರ್ತಿ ಇದೆಯಲ್ಲ, ಅದು ಪಳನಿ ಸುಬ್ರಹ್ಮಣ್ಯ. ಆ ಮೂರ್ತಿಗೆ ಅಭಿಷೇಕ ಮಾಡಿರುವಂತಹ ತೀರ್ಥ ಸರ್ವರೋಗ ನಿವಾರಣೆಯಾಗುತ್ತೆ. ಹೀಗೆ ಏನಿದು ಸಾವು ಅಂದರೆ ಏನು, ಸತ್ತ ಮೇಲೆ ಏನಾಗುತ್ತೆ ಅಂತ ನಮ್ಮ ಗ್ರಂಥಗಳು ಹೇಳುತ್ತೆ. ಅದು ತುಂಬ ಚೆನ್ನಾಗಿದೆ, ನಮಗೆ ಅರ್ಥ ಮಾಡ್ಕೊಳ್ಳೋ ಹಂಗಿದೆ. ಬದುಕು ಅಂದ್ರೇನು, ಹುಟ್ಟು ಅಂದ್ರೇನು? ಒಬ್ಬರು ಕೇಳಿದ್ರು ಹುಟ್ಟಿದ ಎಷ್ಟನೇ ತಾಯಿಯ ಗರ್ಭದಲ್ಲಿ ಎಷ್ಟನೇ ತಿಂಗಳಲ್ಲಿ ಆತ್ಮ ಬಂದು ಸೇರಿಕೊಳ್ಳುತ್ತೆ ಅಂತ. ನಮ್ಮಲ್ಲಿ ಅನೇಕ ಉಪನಿಷತ್ತುಗಳಿದೆ, ಅವುಗಳಲ್ಲಿ ಇಲ್ಲದೇ ಇರೋ ಸಬ್ಜೆಕ್ಟೇ ಇಲ್ಲ. ನೀವು ಏನೇ ಸಬ್ಜೆಕ್ಟ್, ಆಲ್ಜಿಬ್ರಾ, ಅರ್ಥಮೆಟಿಕ್, ಜಾಮೆಟ್ರಿ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಮ್ಯಾಥ್ಸ್ ಎಲ್ಲ ಆದರೆ, ಫಿಸಿಕ್ಸ್ ಎಲ್ಲ, ಆಪ್ಟಿಕ್ಸು ಎಲ್ಲ ಇದೆ, ಎಲ್ಲ ಉಪನಿಷತ್ತುಗಳು ಇದೆ. ನೀವು ಬೇಕಾದ್ರೆ ಆಯತನ ಪುಸ್ತಕದಲ್ಲಿ ಅದರ ಬಗ್ಗೆ ಸ್ವಲ್ಪ ಮೆನ್ಷನ್ ಇದೆ, ನೋಡ್ಬೋದು. ಅದರಲ್ಲಿ ಗರ್ಭೋಪನಿಷತ್ ಅಂತ ಇದೆ, ಪಿಪ್ಪಿಲಾದ ಮಹರ್ಷಿ ರಚಿಸಿರುವಂತಹ ಗರ್ಭೋಪನಿಷತ್ತಲ್ಲಿ ಆತ್ಮ ಯಾವಾಗ ಸೇರ್ಕೊಳ್ಳುತ್ತೆ, ಗರ್ಭ ಹೇಗಾಗುತ್ತೆ, ಶೋಣಿತ ಅಂದ್ರೇನು, ಶುಕ್ರ ಅಂದ್ರೇನು, ಗಂಡಿನ ಭಾಗ ಅಂದ್ರೇನು, ಹೆಣ್ಣಿನ ಭಾಗ ಅಂದ್ರೇನು, ಎಲ್ಲ ಕ್ಲಿಯರಾಗಿ 9 ತಿಂಗಳು ಅಂದ್ರೇನು, ಹೇಗಿರುತ್ತೆ ಎಲ್ಲ ಹೇಳುತ್ತೆ. ಆದರೂ ಕೆಲವು ನೈಜ ಘಟನೆಗಳನ್ನು ಇವತ್ತು ಅಹೋರಾತ್ರ ನಿಮಗೆ ತಿಳಿಸ್ತಾನೆ. ಮೊದಲನೇದಾಗಿ ಏನಿದು ದೇಹ, ಸಾವು ಅಂದ್ರೇನು, ಸಾವು ಯಾವುದಕ್ಕಾಗುತ್ತೆ? ಆತ್ಮಕ್ಕೆ ಸಾವಿಲ್ಲ ಅಂತಾರೆ. ಆತ್ಮ ನೈನಂ ಚಿಂದಂತಿ ಶಸ್ತ್ರಾಣಿ
नैनं दहति पावकः न चैनं क्लेदयन्त्यापो न शोषयति मारुतः ಅಂತ ಒಂದು ಮಂತ್ರ ಇದೆ. ಅಂದರೆ ಆತ್ಮವನ್ನು ಯಾರು ದಹಿಸಲಾಗುವುದಿಲ್ಲ, ಆತ್ಮವನ್ನು ಯಾರು ನಾಶ ಮಾಡಲಾಗುವುದಿಲ್ಲ, ಒಣಗಿಸಲಾಗುವುದಿಲ್ಲ, ಅದನ್ನು ಬೇಯಿಸಲಾಗುವುದಿಲ್ಲ, ಅದನ್ನು ದಹತಿ ಪಾವಕ ಅಗ್ನಿಯಲ್ಲಿ ಸುಡಲಾಗುವುದಿಲ್ಲ ಶಸ್ತ್ರಗಳಿಂದ. ನೈನಂ ಚಿಂದಂತಿ ಶಸ್ತ್ರಾಣಿ, ಅದನ್ನು ಛಿದ್ರ ಮಾಡೋಕ್ಕಾಗಲ್ಲ ಅಸ್ತ್ರಗಳಿಂದ. ಮತ್ತು ನೈನಂ ನಚೈನಂ ಕ್ಲೇದಯಂತ್ಯಾಪು, ನೀರಲ್ಲಿ ಮುಳುಗಿಸಲಾಗುವುದಿಲ್ಲ. ನಶೋಷಯತಿ ಮಾರುತಃ ಅಂತ ಅಂದರೆ ಗಾಳಿಯಲ್ಲಿ ಒಣಗಿಸಲಾಗುವುದಿಲ್ಲ, ಇದು ಆತ್ಮ ಅಂತ ಹೇಳ್ತಾರೆ. ಮತ್ತು ಇನ್ನು ಆತ್ಮಕ್ಕೆ ಸಾವೇ ಇಲ್ಲದ ಮೇಲೆ, ಬೆಂಕಿನೇ ಸುಡದೇ ಇದ್ದ ಮೇಲೆ, ನೀರೇ ನೆನೆಸಿದ ಮೇಲೆ, ಗಾಳಿನೇ ಒಣಗಿಸಿದ ಮೇಲೆ, ಇನ್ನು ಆತ್ಮಕ್ಕೆ ಹತ್ಯೆ ಹೆಂಗೆ ಮಾಡೋಕ್ಕಾಗುತ್ತೆ? ಆತ್ಮಹತ್ಯೆ ರಾಂಗ್ ವರ್ಡ, ಇದು ಎಲ್ಲರಲ್ಲೂ ತುಂಬ ಸಂದೇಹ ಬರುತ್ತೆ. ಆತ್ಮ ಹತ್ಯೆ ಅಂದರೆ ಇವಾಗ ಗಾಂಧೀಜಿಯ ಹತ್ಯೆ ಮತ್ತು ಗೋಡ್ಸೆ ಮಾಡಿದ ಹತ್ಯೆ ಎರಡು ರೀತಿ ಬರುತ್ತೆ ನೋಡಿ. ಗಾಂಧೀಜಿಯ ಹತ್ಯೆ ಅಂದರೆ ಗಾಂಧೀಜಿಯವರು ಹತ್ಯೆ ಆದರು, ಮತ್ತು ಗೋಡ್ಸೆ ಮಾಡಿದ ಹತ್ಯೆ ಅಂದರೆ ಗೋಡ್ಸೆ ಮಾಡಿದಂಥ ಹತ್ಯೆ. ಗೋಡ್ಸೆ ಹತ್ಯೆ ಅಂದರೆ ಗೋಡ್ಸೆ, ಯಾಕಂದರೆ ಗೋಡ್ಸೆನ ಯಾರೂ ಹತ್ಯೆ ಮಾಡಲಿಲ್ಲ, ಗೋಡ್ಸೆನೇ ಗಾಂಧೀಜಿನ ಹತ್ಯೆ ಮಾಡಿದ್ರು ಅಲ್ವಾ. ಹೀಗೆ ಆತ್ಮ ಸಹಿಸಲಾರದೆ ದೇಹದಿಂದ ಹೊರಬರೋದನ್ನು ಆತ್ಮಹತ್ಯೆ ಅಂತ ಕರೀತಾರೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರ ಹತ್ರ. ಈ ದೇಹ ಇದೆಯಲ್ಲ ಪೇ, ಈ ದೇಹ ಮೂರಿರುತ್ತೆ, ಮೂರು ಸುತ್ತಿನ ಕೋಟೆ. ನೀವು ಇವಾಗ ಚಿತ್ರದುರ್ಗಕ್ಕೆ ಹೋಗ್ತೀರಿ, ಚಿತ್ರದುರ್ಗದಲ್ಲಿ ಏಳು ಸುತ್ತಿನ ಕೋಟೆ ಇದೆಯಲ್ಲ, ಹಂಗೆ ನಮ್ಮ ದೇಹ ನಮ್ಮನ್ನು, ನಮ್ಮ ಅಂದರೆ ನಾನತ್ವ ಬಿಟ್ಟು ನಮ್ಮೊಳಗಿರೋ ಆತ್ಮವನ್ನು ಮೂರು ಸುತ್ತಿರುತ್ತೆ ದೇಹ. ಯಾವ ರೀತಿ? ಕಣ್ಣಿಗೆ ಕಾಣುವುದು ಒಂದು, ಕಣ್ಣಿಗೆ ಕಾಣದಿರುವುದು ಎರಡು. ಕಣ್ಣಿಗೆ ಕಾಣುವ ದೇಹವನ್ನು ಸ್ಥೂಲ ಶರೀರ ಅಂತಾರೆ. ಇದು ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ಇದು ಶರೀರ, ಇದು ಸ್ಥೂಲ ಶರೀರ. ಇದಕ್ಕೆ 120 ವರ್ಷ ಆಯುಸ್ಸಿರುತ್ತೆ, ಅಂದರೆ ಇದಕ್ಕೆ ಇಷ್ಟು ಉಸಿರಾಟಗಳು ಬದುಕಬೇಕು ಅಂತಿರುತ್ತೆ. ಹೀಗೆ ಲೆಕ್ಕಾಚಾರದಲ್ಲಿ ಇದಕ್ಕೆ 120 ವರ್ಷ ಆಯುಸ್ಸಿದೆ. ಇದರಲ್ಲಿರೋ ಎಲ್ಲ ಅಂಗಗಳು, ಐಚ್ಛಿಕ ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳು, ಎಲ್ಲ ನರಮಂಡಲ 72,000, ಎಲ್ಲ ನರಮಂಡಲ, ಮತ್ತು ಈ ರಕ್ತದ ನಾಳಗಳು, ಹೃದಯ, ಎಲ್ಲ ಈ ಮೇಧೋಜೀರಕಾಂಗ, ಪಿತ್ತಜನಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಕೈ, ಕಾಲು, ಎಲ್ಲವೂ ಸೇರಿ ಕಣ್ಣಿಗೆ ಕಾಣುವುದೆಲ್ಲವೂ ಇದನ್ನು ಸ್ಥೂಲ ಶರೀರ ಅಂತಾರೆ. ಇದು ಹೊರಸುತ್ತಿನ ಕೋಟೆ. ಇದರ ಒಳಗಡೆ ಇನ್ನೊಂದು ಸುತ್ತಿನ ಕೋಟೆ ಇದೆ. ಅಂದರೆ ಈ ಕೋಟೆಯನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ನವರಂಧ್ರಗಳ ಈ ಕೋಟೆಯನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ. ಆ ಕೋಟೆ, ಈ ಕೋಟೆಯನ್ನು ಬಳಸ್ಕೊಂಡು ಸುಖ ಪಡೋದು ಹೆಂಗೆ ಅಂತ, ದುಃಖ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ, ಸುಖ ಪಡೋ ಆಸೆಯನ್ನು ಪಟ್ಟಿರುತ್ತದು. ಅದನ್ನು ಆರು ವೈರಿಗಳ ಕೋಟೆ ಅಂತಾರೆ. ಅಂದರೆ ಸೂಕ್ಷ್ಮ ಶರೀರ ಅದು, ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದು ಇದೆ. ಅದನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ಆಗಿರುತ್ತೆ. ಈ ಆರು ವೈರಿಗಳು ಒಂದು ಶರೀರ ಮಾಡಿ ಕಣ್ಣಿಗೆ ಕಾಣದ ಓಝೋನ್ ಲೇಯರ್ ಥರ ಆತ್ಮನ ಸುತ್ತಕೊಂಡು ಆತ್ಮನ ಪರಮಾತ್ಮನಲ್ಲಿ ಮಿಕ್ಸ್ ಆಗದಂಗೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಇವುಗಳ ಗುಣ ಏನು ಅಂದರೆ, ಆಸೆ ಪಡೋದು, ಸಿಗದೇ ಇದ್ದರೆ ಕೋಪ ಮಾಡ್ಕೊಳ್ಳೋದು, ಬೇರೆಯವ್ರ ಹತ್ರ ಇದ್ದರೆ ಲೋಭಿ ಆಗಿರೋದು, ಯಾರಿಗೂ ಕೊಡದವ್ರದ್ದು ನಾನೊಬ್ಬನೇ ಸುಖ ಪಡಿಸ್ಬೇಕು ಅನ್ನೋದು, ಮೋಹ, ಎಲ್ಲ ಬೇಕು ಅನ್ನೋ ಮೋಹ ಬೇಕು ಬಯಸೋದು, ಮೋಹ ನನ್ನ ಹತ್ರ ಇರೋದನ್ನು ನಾನು ಕಳ್ಕೋಬಾರ್ದು ಅನ್ನೋ ಮೋಹ, ಮದ ನನ್ನ ಹತ್ರನೇ ಎಲ್ಲ ಇದೆ ಅನ್ನೋ ಅಹಂಕಾರ, ಮತ್ಸರ ಅಂದರೆ ಬೇರೆಯವ್ರ ಹತ್ರ ಇದ್ದು ನನ್ನ ಹತ್ರ ಇಲ್ಲದೆ ಇದ್ದಾಗ ಹೊಟ್ಟೆ ಉರಿ ಬೀಳೋದು, ಎಲ್ಲ ಗುಣಗಳಿಂದ ಆಗಿರುತ್ತೆ ಆ ಶರೀರ. ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಈ ಕಣ್ಣಿಗೆ ಕಾಣದಂತಹ ಶರೀರ, ಅದನ್ನು ಸೂಕ್ಷ್ಮ ಶರೀರ ಅಂತಾರೆ. ಅದರೊಳಗಡೆ ಈ ಎರಡೂ ಶರೀರಗಳನ್ನು ಭೇದಿಸಬೇಕು ಅನ್ನೋ ಒಂದು ಶಕ್ತಿ ಕೊಡುವಂಥ ಇನ್ನೊಂದು ಶರೀರದ್ದೇ ಕಾರಣ ಶರೀರ ಅಂತ. ಅದು ಮೂರು ಗುಣಗಳಿಂದ ಆಗಿರುತ್ತೆ, ಸತ್ವ, ರಜಸ್ಸು, ತಮಸ್ಸು ಅಂತ. ಆ ಮೂರು ಗುಣಗಳನ್ನು ಮುಟ್ಟಿ ಮುಟ್ಟದ ಹಾಗೆ ನೋಡಿ, ಈ ಫ್ಯಾನ್ ಇದೆಯಲ್ಲ, ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ, ಆ ಮೂರು ವಿಂಗ್ಸ್ ಇರುತ್ತೆ ಆ ಫ್ಯಾನ್ಗೆ, ಆ ಮೂರು ವಿಂಗ್ಸ್ ಇರುತ್ತಲ್ಲ ಆ ಫ್ಯಾನ್ಗೆ, ಅದರ ಸೆಂಟ್ರಲ್ ಇದ್ದಂಗಿದ್ರೆ ನಾವು ಬಚಾವ್, ಅಂದರೆ ಅದರ ಸೆಂಟ್ರಲ್ಲಿ ನಾವು ಬೆರಳಿಡ್ತೀವಿ ಅಂತ ಇಟ್ಕೊಳ್ಳಿ, ನಮಗೇನಾಗಲ್ಲ. ಆ ಫ್ಯಾನ್ ವಿಂಗ್ಸ್ಗೆ ಎಲ್ಲೋ ಒಂದು ಕಡೆ ಬೆರಳಿಡೋಕೆ ಅಂದರೆ ಬೆರಳು ಕಟ್ಟಾಗುತ್ತೆ,
ಹಂಗೆ ಮೂರೂ ಗುಣಗಳಲ್ಲಿ ಮುಟ್ಟಿ ಮುಟ್ಟದಂಗೆ ಇದ್ದರೆ ಮಾತ್ರ ನಾವು ಗೆಲ್ತೀವಿ. ಬರೀ ಸಾತ್ವಿಕನಾಗಿದ್ದರೆ ನಮ್ಮನ್ನು ತಾಮಸಿಕರು ರಾಜಸಿಕರು ಹೇಟ್ ಮಾಡ್ತಾರೆ. ಬರೀ ರಾಜಸಿಕರಾಗಿದ್ದರೆ ಸಾತ್ವಿಕರು ತಾಮಸಿಕರು ಹೇಟ್ ಮಾಡ್ತಾರೆ. ಅದಕ್ಕೆ ನಾಯಕ ಆದವನು ಎಲ್ಲರೊಳಗೊಂದಾಗಿ, ಕೃಷ್ಣ ಇದ್ದಂಗೆ ಬಾಲಕರಲ್ಲಿ ಬಾಲಕನಾಗಿರ್ತಿದ್ದ, ವೃದ್ಧರಲ್ಲಿ ವೃದ್ಧನಾಗಿರ್ತಿದ್ದ, ಗೋಪಾಲಕರಲ್ಲಿ ಗೋಪಾಲಕನಾಗಿರ್ತಿದ್ದ, ಹುಡುಗಾಟದಲ್ಲಿ ಹುಡುಗಾಟನಾಗಿರ್ತಿದ್ದ, ಗೋಪಿಕೆಯರ ಹತ್ರ ಗೋಪಿಕೆಯರಾಗಿರ್ತಿದ್ದ, ಹೆಣ್ಣಿನ ಹತ್ರ ಹೆಣ್ಣಿನ ಆಗಿರ್ತಿದ್ದ, ಸ್ನೇಹಿತರ ಹತ್ರ ಸ್ನೇಹಿತರಾಗಿರ್ತಿದ್ದ, ಅವನು ರಾಜರ ಹತ್ರ ಮಹಾರಾಜನಾಗಿರ್ತಿದ್ದ, ಸಾರಥಿಯೂ ಆದ. ಅವನ ಜೀವನದಲ್ಲಿ ಏನೂ ಆಗಲ್ಲ ಅಂತ ಹೇಳಲಿಲ್ಲ. ಆಗಿದ್ದರೆ ಮಾತ್ರ ಹಸು ಕಾರಣ ಶರೀರವನ್ನು ನಾವು ಭೇದಿಸ್ಬೋದು. ಒಟ್ಟಿನಲ್ಲಿ ಆತ್ಮಹತ್ಯೆ ಆಗಲಿ ನಿಜವಾದ ಜೀವನ ಆಗಲಿ, ಈ ಆತ್ಮನ ಈ ಶರೀರಗಳಿಂದ ಕಾಪಾಡಿ ಆಚೆ ತಂದು, ಆಚೆ ನಮ್ಮೆಲ್ಲರ ಮಧ್ಯೆ ಇರುವ ಒಂದು ಸ್ಪೇಸ್ ಇದೆಯಲ್ಲ, ಅದನ್ನು ಪರಮಾತ್ಮ ಅಂತಾರೆ. ಆತ್ಮ ಪರಮಾತ್ಮ, ಆಕಾಶ ಅಂತಾರೆ, ಅದನ್ನು ಚಿದಾಕಾಶ ಅಂತಾರೆ, ಇದನ್ನು ಘಟಾಕಾಶ ಅಂತಾರೆ. ಘಟ ಅಂದರೆ ಈ ಗಡಿಗೆ, ಈ ಗಡಿಗೆ ಒಳಗೆ ಇರೋದನ್ನು ಘಟಾಕಾಶ ಅಂತಾರೆ, ಗಡಿಗೆ ಹೊರಗಿರೋದನ್ನು ಚಿದಾಕಾಶ ಅಂತಾರೆ. ಈ ಗಡಿಗೆ ಒಡೆದು ಬಿಟ್ಟರೆ ನಾನು ಇದರಲ್ಲಿ ಸೇರ್ಕೊಂಬಿಡ್ತೀನಿ ಅನ್ನೋದು ಭ್ರಮೆ. ಯಾಕಂದರೆ ಇನ್ನೂ ಇದು ಗಡಿಗೆ ಒಡೆದ ಮೇಲೆ ಕೂಡ ಇನ್ನೂ ಎರಡು ಗಡಿಗೆ, ಕಣ್ಣಿಗೆ ಕಾಣದೇ ಇರೋ ಗಡಿಗೆ ನಮ್ಮನ್ನು ಸುತ್ತುವರೆದಿದೆ. ಅದು ನಮ್ಮನ್ನು ಈ ಭೂಮಿ ಇದರಲ್ಲಿ ಸೇರೋಕೆ ಬಿಡಲ್ಲ. ಅದನ್ನೇ ಮುಕ್ತಿ ಅಂತಾರೆ, ಸೇರಿದಾಗ ಮುಕ್ತಿ ಅಂತಾರೆ. ಅವರು ನೋಡಿ, ಈ ಸಹಸ್ರಾರು ಚಕ್ರದಲ್ಲಿ ಒಡೆದು ಆಚೆ ಬಂದು ಸಮಾಧಿ ಆಗ್ತಾರೆ. ಅದಕ್ಕೆ ನೋಡಿ, ರಾಮ ಸರಿಯೂ ನದಿ ಪ್ರವೇಶ ಮಾಡಿದ, ಅದು ಆತ್ಮಹತ್ಯೆ ಅಲ್ಲ. ಅಂದರೆ ಇದನ್ನು ಅಂದರೆ ಈ ಎರಡು ಮೂರೂ ಶರೀರವನ್ನು ಗೆದ್ದು ಹೊರಗಡೆ ಶರೀರವನ್ನು ಭೇದಿಸಿದ. ಹೀಗೆ ಅನೇಕರು ಜೀವ ಸಮಾಧಿ ಆಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಆಗಿದ್ದಾರೆ. ಎಷ್ಟೋ ಜನ್ಮಗಳಲ್ಲಿ ಆಗದೇ ಇರೋದನ್ನು ರಾಘವೇಂದ್ರ ಸ್ವಾಮಿಗಳು ಆ ಜನ್ಮದಲ್ಲಿ ಜೀವ ಸಮಾಧಿ ಆದರು. ಜೀವಂತ ಒಂದು 8x8x8 ಅಥವಾ 6x6x6 ಸೈಜ್ ಇರುವ ಬಾಕ್ಸಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ನೀವು ಒಂದು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂಡರ್ಗ್ರೌಂಡ್, ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲ ಸೀಲ್ ಆಗೋಗುತ್ತೆ, ನೀವು ಒಳಗಡೆ ಹೋಗಿ ಕೂತ್ಕೋಬೇಕು. ಏನು ಧೈರ್ಯ ಅದು, ಅಲ್ಟಿಮೇಟ್ ಧೈರ್ಯ. ಅಂದರೆ ಮತ್ತೆ ಜೀವಂತನೇ ಇದ್ದರು ಅಲ್ಲಿ. ಹಂಗೆ ಅನೇಕರು ಮಾಡ್ತಾರೆ. ಅದೊಂದು ಭೂಮಿ ತಾಯಿ ಅಷ್ಟು ಬೇಗ ಕೊಲ್ಲೋದಿಲ್ಲ ಜೀವಿಗಳನ್ನು. ಈ ಒಳಗಡೆ ಇರುತ್ತಲ್ಲ ಕ್ರಿಮಿಗಳು, ಸತ್ತ ಹೆಣಗಳನ್ನು ತಿನ್ನುತ್ತೆ, ಬದುಕಿರೋ ಜೀವಿನ ತಿನ್ನಲ್ಲ. ಅದೊಂದು ಸ್ಪೆಷಾಲಿಟಿ. ಇಲ್ಲಾಂದರೆ ಎರೆ ಹುಳುಗಳು ಹೆಂಗೆ ಬದುಕಿರುತ್ತೆ ಭೂಮಿ ಒಳಗಡೆ? ಜೀವ ಇದೆ ಅಂದರೆ ಬೇರೆ ಕೀಟ ತಿನ್ನೋದಿಲ್ಲ, ನಮ್ಮನ್ನು ಹುಳ ತಿನ್ನೋದಿಲ್ಲ. ಅದಕ್ಕೆ ಭೂಮಿ ಒಳಗಡೆ ಎಲ್ಲರೂ ಸೇಫ್ ಅಂತ. ಜೀವಂತ ಇದ್ದರೆ ಸೇಫ್, ಉಸಿರು ಕೂಡ ಆಡಬಹುದು. ಇದು ಇವಾಗ ಟಾಪಿಕ್ ಎಲ್ಲೋ ಹೋಗ್ತಾ ಇದೆ, ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೇನೆ ನಿಮಗೆ. ಹೇಗೆ ಈ ಆತ್ಮ ಹತ್ಯೆ ಮಾಡ್ಕೊಳ್ಳೋರ ಪರಿಸ್ಥಿತಿ ಏನಾಗುತ್ತೆ ಅಂದರೆ ನೋಡಿ, ಒಳಗಡೆ ಆಸೆಗಳು ಹಂಗೆ ಇರುತ್ತೆ ಅವ್ರಿಗೆ. ಆಸೆ ಅಂದರೆ ಸೂಕ್ಷ್ಮ ಶರೀರ ಹಂಗೆ ಇದೆ. ಇನ್ನು ಸೂಕ್ಷ್ಮ ಶರೀರ ಭೇದಿಸುವಂಥ ಕಾರಣ ಶರೀರದ ಐಡಿಯಾನೇ ಇಲ್ಲ. ಯಾವಾಗಲೂ ಫ್ಯಾನಲ್ ಬೆರಳಿಟ್ಟು ಕೈ ಸುಟ್ಕೊಳ್ಳೋದೆ, ಕೈ ಕಟ್ ಮಾಡ್ಕೊಳ್ಳೋದೆ, ಮೂರು ಮುಟ್ಟದಂಗೆ ಇರೋದಿಲ್ಲ. ತಾವು ಹೆಂಗಿದ್ರೆ ಹಂಗೆ ಇರೋದು. ಕೆಟ್ಟವರ ಜೊತೆ ಇದ್ದರೆ ಕೆಟ್ಟವರೇ, ಒಳ್ಳೆಯವ್ರ ಜೊತೆ ಹೋದರೂ ಕೆಟ್ಟವರೇ, ಎಲ್ಲೋದರೂ ಕೆಟ್ಟವರೇ. ತಾಮಸಿ ಆದರೆ ತಾಮಸಿ, ಎಲ್ಲೋದರೂ ನಿದ್ದೆನೆ, ಎಲ್ಲೋದರೂ ಕತ್ತಿನೆ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಕಳ್ಕೊಂಬಿಟ್ಟಿರ್ತಾರೆ. ಅಂಥವರು ಈ ಮುಕ್ತಿ ಅನ್ನೋ ಲೆವೆಲ್ಗೆ ಹೋಗೋಕ್ಕೂ ಸಾಧ್ಯ ಇಲ್ಲ, ತುಂಬ ಕಷ್ಟ ಇದೆ. ಇದೊಂದು ಸಾಧನೆ. ಅವ್ರೇನು ಮಾಡ್ತಾರೆ, ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಗೊತ್ತಿಲ್ಲದೆ ಬರೀ ಈ ಶರೀರ ಬಿಟ್ಟರೆ ಸಾಕಪ್ಪ ಅನ್ನೋ ಭಾವನೆಗೆ ಈ ಶರೀರನ ಕೊಂದ್ಕೊಂಬಿಡ್ತಾರೆ. ಕೊಂದ್ಕೊಂಬಿಟ್ಟರೂ ಕೂಡ ಆತ್ಮ ಅದು ಬಂಧನದಲ್ಲೇ ಇರುತ್ತೆ. ಯಾವ ಬಂಧನದಲ್ಲಿ? ಅದನ್ನು ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮನಃಷ್ಟಾಣೀಂದ್ರಿಯಾಣಾಂ ಪ್ರಕೃತಿಂ ಪ್ರಾಣಿ ಗಶ್ಯತಿ. ಅಂದರೆ ಈ ಸಾವು ಆದಮೇಲೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳಿಂದ ಆಗಿರುವಂಥ ಸೂಕ್ಷ್ಮ ಶರೀರದಿಂದ ಆವರಿಸಿಕೊಂಡು ಹೂವಿನ ಮಕರಂದ ಹೇಗೆ ಇನ್ನೊಂದು ಕಡೆ ಹೋಗುತ್ತೋ, ಒಂದು ಹೂವಿನಿಂದ ಇನ್ನೊಂದು ಕಡೆ, ಹಾಗೆ ಇನ್ನೊಂದು ಗರ್ಭದ ಎಡೆಗೆ ಹೋಗುತ್ತೆ. ಆದರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಪ್ರಾಕೃತಿಕವಾದಂತಹ ವಿರುದ್ಧ ನಡೆ. ಹೇಗೆ ಅಂದರೆ, ಪ್ರಕೃತಿ ನಮಗೆ ಈ ದೇಹ ಕೊಟ್ಟಿದೆ, ಈ ದೇಹದಲ್ಲಿ ಚಾಲೆಂಜ್ ಕೊಟ್ಟಿದೆ. ಆ ಚಾಲೆಂಜನ್ನು ಎದುರಿಸೋಕ್ಕಾಗದೆ ಎದೆಗುಂದಿ ಬಿಟ್ಕೊಡೋದು. ಈ ದೇಹದಲ್ಲಿರೋ ಎಲ್ಲ ಸೆಲ್ಸು, ನಾನು ವರ್ಕ್ ಮಾಡಲ್ಲ, ಕೋಆಪ್ರೇಟ್ ಮಾಡಲ್ಲ, ನನಗೆ ನಿರಾಸೆ ಆಗಿದೆ, ನನಗೇನು ಇವಾಗ ಭಾರತದಲ್ಲಿರೋ ಎಲ್ಲರೂ ನನಗೆ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹರತಾಳ ಮಾಡ್ತಾರಲ್ಲ, ಡಿಸಾಲ್ವ್ ಆಗಿಬಿಡುತ್ತಲ್ಲ. ಒಂದು ಸಲ ರಷ್ಯಾ ಎಲ್ಲ ಪೀಸ್ ಪೀಸ್ ಆಗೋಯ್ತಲ್ಲ,
ಹಾಗೆ ಡಿಸಾಲ್ವ್ ಆಗೋಗುತ್ತೆ. ಒಂದು ಕಣ ಕೂಡ ದೇಹದಲ್ಲಿ ಬದುಕೋಕೆ ಇಷ್ಟಪಡಲ್ಲ, ಆವಾಗ ಆತ್ಮಹತ್ಯೆ ಆಗುತ್ತೆ. ಆತ್ಮಹತ್ಯೆ ಆದ ತಕ್ಷಣ ಆ ಆಸೆಗಳನ್ನು ತುಂಬಿಕೊಂಡಿರುವಂತಹ ದೇಹ, ಆಸೆಗಳನ್ನು ತುಂಬಿಕೊಂಡಿರುವಂತಹ ಸೂಕ್ಷ್ಮ ಶರೀರ, ಸ್ಥೂಲ ಇದು ಕಾರಣ ಶರೀರ ಸೇರಿಕೊಂಡು ಆತ್ಮನ ಇನ್ನೊಂದು ಕಡೆ ಹೋಗೋಣ ಅಂದರೆ ಪ್ರಕೃತಿ ಅನುಮತಿ ಕೊಡೋದಿಲ್ಲ. ನೀನು ನಿನಗೆ ಕೊಟ್ಟಿರೋ ದೇಹನೇ ಕೆಲಸ ಮಾಡಲಿಲ್ಲ, ಇನ್ನೊಂದು ದೇಹ ಕೊಡೋದಿಲ್ಲ ಅಂತ. ಯಾಕಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾತಾಡೋಣ. ಒಂದು ಎಗ್ ಹೆಣ್ಣಿನಲ್ಲಿ ಶೋಣಿತ ಅಂತಾರೆ, ಅಲ್ಲಿ ಸೇರೋದಕ್ಕೆ ಕೋಟ್ಯಾಂತರ, ಸುಮಾರು ಅವರು ಕೋಟ್ಯಾಂತರ ಅಂತ ಹೇಳ್ತಾರೆ ಸೈನ್ಸ್, ನಮ್ಮ ಪ್ರಕಾರ 560,000 ಸ್ಪರ್ಮ್ಸ್ ಅಂದರೆ ಶುಕ್ರ ಕಾಂಪಿಟಿಷನ್ ನಡೆಸುತ್ತೆ ಯಾವುದು ಒಳಗೆ ನುಗ್ಗೋದು ಅಂತ. ಅದರಲ್ಲಿ ಯಾರಾದರೂ ಒಂದು ಮಾತ್ರ ನುಗ್ಗೋದು, ಮತ್ತೆ ಮಿಕ್ಕಿರೋರೆಲ್ಲ ರಿಟರ್ನ್, ಮತ್ತೆ ಇನ್ನೊಂದು ಅಟೆಂಪ್ಟ್, ಇನ್ನೊಂದು ಅಟೆಂಪ್ಟ್. ಹಿಂಗೆ ಸಾವಿರಾರು ಅಟೆಂಪ್ಟ್ ತೊಗೊಂಡ್ರೇ ಒಳ ನುಗ್ಗೋಕ್ಕಾಗೋದು. ಅದಕ್ಕೆ ಮಾನವ ಜನ್ಮ ಬಹುದೊಡ್ಡದಯ್ಯ ಅಂತ ಪುರಂದರದಾಸ್ ಹೇಳಿದ್ದು. ಅದು ಸುಮ್ಮನೆ ಸಿಗೋದಲ್ಲ, ಸುಮ್ಮನೆ ಕಳ್ಕೋಬಾರ್ದು, ಏನೂ ಆಗೋದಿಲ್ಲ. ಏನಾಗ್ಬೋದು, ಎರಡು ಫಾರ್ಮುಲಾ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಏನಾಗ್ಬೋದು ಸಾವಿಗಿಂತ ಮೇಲೆ, ಏನಾಗ್ಬೋದು ಸಾವಿಗೆ ಸಿದ್ಧವಾದ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ಏನಾಗುತ್ತೋ ಫೇಸ್ ಮಾಡೋಣ. ಎಂಥ ಎಂಥದ್ದು ಆಗೋಗಿದೆ, ಸಾಲ ಗೊತ್ತಿಲ್ಲದೆ ಆಗೋಗಿದೆ, ಇನ್ನು ಮುಂದೆ ಮಾಡಲ್ಲ ಅಂತ ನಿರ್ಧಾರ ಮಾಡಿ, ನನ್ನ ಕೈಲಾಗಲ್ಲ. ಏನಾಗ್ಬೋದು, ಏನು ಪನಿಷ್ಮೆಂಟು ಅದು ನೋಡಬೇಡ. ಒಂದು ವರ್ಷ ಜೈಲು ಆಗ್ಬೋದಾ, ಓಕೆ ಒಂದು ವರ್ಷ ಜೈಲು ಅನುಭವಿಸ್ಕೊಂಡು ಬಂದುಬಿಡಿ, ನನ್ನ ಕೈಲಾಗಲ್ಲ ಅಂತ ಹೇಳಿಬಿಡಿ. ಗೊತ್ತಿಲ್ಲದೆ ಆಗಿದೆ, ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು. ಬಿಟ್ಟು ದೇಹನೇ ಬಿಟ್ಟುಬಿಡೋದು ಅಂದರೆ ಆತ್ಮಹತ್ಯೆ ತಪ್ಪು. ಮತ್ತು ಯಾರೋ ನಿನಗೆ ಮೇಲೆ ಬರೋದಕ್ಕೆ ಬಿಡ್ತಾ ಇಲ್ಲ, ತುಳಿತ ಆಗ್ತಾ ಇದೆ, ನೆಪೋಟಿಸಮ್ಮು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು, ಯಾಕೆ ದೇವರು ಕೊಟ್ಟಷ್ಟು ನಮಗೆ ಸಿಕ್ಕಿದೆಯಲ್ಲ, ಅಷ್ಟರಲ್ಲೇ ತೃಪ್ತಿಪಟ್ಟು ದಾನ ಧರ್ಮ ಮಾಡ್ಕೊಂಡು ಬದುಕ್ಬೋದಲ್ಲ, ಇದರಲ್ಲೇ ಬದುಕಬೇಕು, ನನ್ನ ಜೀವನ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋ ಆಸೆ ಹೆಚ್ಚಿದಾಗ ಆಸೆ ನೋಡಿ, ಗೌತಮ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಫಾರ್ಮುಲಾ ಅವರು 40 ವರ್ಷ ಸತತವಾಗಿ ಅನೇಕ ವಿಧದ ತಪಸ್ಸು ಮಾಡಿದ್ರು ಈ ಸಹ ರಹಸ್ಯಗಳನ್ನು ಅರಿಯೋದಕ್ಕೆ. ಸಾವಿನ ಹೆಣ ನೋಡ್ತಾರೆ, ಮುದುಕರನ್ನು ನೋಡ್ತಾರೆ, ರೋಗಿಷ್ಠರನ್ನು ನೋಡ್ತಾರೆ, ಕುಷ್ಠರೋಗಿಯನ್ನು ನೋಡ್ತಾರೆ, ಎಲ್ಲ ನೋಡಿ ಮನೆ ಬಿಟ್ಟು ಹೋಗ್ತಾರೆ, ಪತ್ನಿ ಮಗನನ್ನು ಬಿಟ್ಟು, ರಾಜನ ಮಗ. ಇದನ್ನು ರಹಸ್ಯ ಕಂಡಿಡಬೇಕು ಅಂತ ಇವಾಗ ಏನು ಹೇಳ್ತಾ ಇನ್ನೋ ಇದೆಲ್ಲ ಅಂಥ ಮಹಾನುಭಾವರು ಪುಸ್ತಕ ಓದಿ ಕೂಡ ಹೇಳ್ತಾ ಇರೋದು. ಬಿಟ್ಟು ಹೋದಾಗ ಅವರು ಕಂಡಿಡಿದ್ದೇನೋ 40 ವರ್ಷದ ಸುದೀರ್ಘ ತಪಸ್ಸಿನ ನಂತರ ಬುದ್ಧರು ಸಾರನಾಥದ ದೇವಸ್ಥಾನದಲ್ಲಿ, ಸಾರನಾಥದ ಸ್ತೂಪ ಅಂತಿದೆಯಲ್ಲ ಅಲ್ಲಿ, ಅಂದರೆ ಒಂದು ಮರದ ಕೆಳಗಡೆ, ಸಾರನಾಥ ಇರೋದು ನಮ್ಮ ಕಾಶಿ ಹತ್ರ, ಅಂದರೆ ಮೊಟ್ಟ ಮೊದಲ ಬಾರಿಗೆ ಆ ಮರದ ಕೆಳಗಡೆ ಅವರು ಒಂದು ಸ್ಪೀಚ್ ಕೊಡ್ತಾರೆ ಫಸ್ಟ್ ಟೈಮ್. ಏನು ನನ್ನ ಜೀವನದ 40 ವರ್ಷದ ಅನುಭವ ಅಂತ ಬರೀ 4-6 ಮಾತಾಡ್ತಾರೆ, 4 ಜನ ಶಿಷ್ಯರಿರ್ತಾರೆ, ಗಾಬರಿ ಆಗಿಬಿಡ್ತಾರೆ. ಅವರು ಏನು ಕಂಡುಹಿಡಿದಿದ್ದೆ 40 ವರ್ಷದಲ್ಲಿ ಅಂದರೆ, ಆಸೆಯೇ ದುಃಖಕ್ಕೆ ಮೂಲ, ಅಹಿಂಸೆ ಎಲ್ಲಿರಬೇಕು, ಹಿಂಸೆ ಮಾಡಬಾರದು, ಸಿಂಪಲ್. ಓಕೆ, ಇದನ್ನು ಯಾರು ಹೇಳಿರಲಿಲ್ವಾ ಬುದ್ಧನಿಗೆ ಮುಂಚೆ? ಅಂದರೆ ಬುದ್ಧನಿಗೆ ಮುಂಚೆ 40 ಬುದ್ಧರು ಬಂದಿರ್ತಾರೆ, ಅವ್ರ ಕೈಲಿ ಆಗಿರಲ್ಲ. 2,500 ವರ್ಷ ಆಯಿತು ಬುದ್ಧ ಬಂದು, ಬುದ್ಧನಿಗಿಂತ 2,500 ವರ್ಷದ ಮುಂದಿನ ಹಿಂದಿನ ಡಾಕ್ಯುಮೆಂಟ್ ನಮಗೆ ಸಿಕ್ಕಿರೋದು ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಆ ಶ್ಲೋಕನ ಇವತ್ತು ಅಮೆರಿಕನ್ ಯೂನಿವರ್ಸಿಟಿಯವರು, ಸೈಕಾಲಜಿಸ್ಟು ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ. ಏನು ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಕೃಷ್ಣಾಳ ಶರೀಫರು ಹೇಳ್ತಾರೆ, ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ನಿಲ್ಲಿಸುವ ಮನ, ಮನಸ್ಸೇಲೋ ಮನಸ್ಸೇ. ಆ ಮನಸ್ಸುಗೆ ಮೆಡಿಸಿನ್ ಇಲ್ವಂತೆ, ಮೆಡಿಸಿನ್ ಯಾವ ಔಷಧಿ ಇಲ್ಲ ಮೆಡಿಸಿನ್ಗೆ. ಮನೋ ಕಾಯಿಲೆಗಳಿಗೆ ಮೆಡಿಸಿನ್ ಕೊಡ್ತಾರೆ, ಆದರೆ ಬುದ್ಧಿಗೆ ಅದು ಕೊಡೋದು, ಬ್ರೈನ್ಗೆ ಅದು, ಬ್ರೈನು ಅಲ್ಲಿ ಇರೋದೇ ಇಲ್ಲ. ಮನಸ್ಸು ಮನಸ್ಸು ಇಲ್ಲಿ ಇಲ್ಲಿರುತ್ತೆ, ಎಚ್ಚರವಿರುವಾಗ, ಕನಸಲ್ಲಿರುವಾಗ ಇಲ್ಲಿರುತ್ತೆ, ಫುಲ್ ಡೀಪ್ ಸ್ಲೀಪಲ್ಲಿರುವಾಗ ಎದೆಯಲ್ಲಿ ಹೃದಯದ ಮೇಲೆ ಇರುತ್ತೆ. ಇಷ್ಟು 3 ಜಾಗದಲ್ಲಿರುತ್ತೆ. ಮನಸ್ಸನ್ನ ಎಲ್ಲ ಕಡೆ ಹರಿಸ್ಬೋದು. ಮನಸ್ಸನ್ನ ಎಲ್ಲಿದೆ ಅಂತ ತಿಳ್ಕೊಂಡು ಮೆಡಿಸಿನ್ ಕೊಡ್ತೀರಿ, ಮೆಡಿಸಿನ್ ಮನಸ್ಸಿಗಿಲ್ಲ. ನಿದ್ದೆಗೆ ಮೆಡಿಸಿನ್ ಇಲ್ಲ, ನಿದ್ದೆಗೆ ಶರೀರಕ್ಕೆ ನಿದ್ದೆ ಬರುತ್ತಷ್ಟೇ, ಮನಸ್ಸು ನಿದ್ದೆ ಮಾಡಲ್ಲ. ಮನಸ್ಸು ನಿದ್ದೆ ಮಾಡಬೇಕು ಅಂದರೆ ನಾವು ಧ್ಯಾನ ಧಾರಣ ಸಮಾಧಿ ಎಲ್ಲ ಮಾಡಬೇಕು. ಮನಸ್ಸನ್ನು ಹತೋಟಿಲಿಟ್ಕೊಂಡ್ರೆ ಆತ್ಮಹತ್ಯೆಗಳು ಆಗೋದೇ ಇಲ್ಲ. ಎಂಥ ಕಷ್ಟ, ಏನಾಗ್ಬೋದು
ಸಾವಿಗಿಂತ ಮೇಲೆ ಏನಾಗಬಹುದು ಅಷ್ಟೇ ತಾನೆ ಈ ಎರಡು ಪದ ನೆನಪಿಟ್ಕೊಳ್ಳಿ ಅಷ್ಟೇ ತಾನೆ ಏನು ಸುನಾಮಿ ಬರ್ತಾ ಇದೆ ಅಷ್ಟೇ ತಾನೆ ಏನಾಗ್ಬೋದು ಸಾವಿಗಿಂತ ಮೇಲೆ ಏನಾಗ್ಬೋದು ಅಂತ ತಿಳ್ಕೊತಾ ಹೋದರೆ ನಮಗೆ ಏನೂ ಕಷ್ಟ ಆಗಲ್ಲ ಹೀಗೆ ಆ ಆತ್ಮಹತ್ಯೆ ಮಾಡ್ಕೊಳ್ಳೋ ದೇಹಕ್ಕೆ ಮುಂದಿನ ಅಟೆಂಪ್ಟ್ ಕೂಡ ಕೊಡಲ್ಲ ನೇಚರು ಅದಕ್ಕೆ ಅವನು ಈ ದೇಹದಲ್ಲಿ ಎಷ್ಟು ದಿನ ಇರಬೇಕಾಗಿತ್ತೋ ಅಷ್ಟು ದಿನದವರೆಗೂ ಅಲಿತಾ ಇರಬೇಕಾಗುತ್ತೆ ಗಾಳಿಲಿ ಅದನ್ನೇ ಜನ ನೋಡಿ ನಿಮಗೆ ಇವತ್ತು ವರ್ಡಿಂಗ್ಸ್ ಅರ್ಥ ಹೇಳ್ಬಿಡ್ತೀನಿ ಭೂತ ಅಂದರೆ ನಾವೆಲ್ಲ ಭೂತಗಳು ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಯಂತಿ ಮಾಮೀಪ ಏನಂತ ಯಾವ ದೇಹದಲ್ಲಿ ಆತ್ಮ ಇರುತ್ತೋ ನಾವೆಲ್ಲ ಭೂತಗಳೇ ಅಂದರೆ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಭೂತಗಳು ಸರ್ವಭೂತಾನಿ ಪಂಚಭೂತ ಆ ಭೂತನ ಅಪಾರ್ಥ ಮಾಡ್ಕೊಂಡಿದ್ದೀವಿ ಏ ಭೂತ ಬಂತು ಆ್ಯಕ್ಚುಲಿ ಅಪಾರ್ಥ ಮಾಡ್ಕೊಂಡಿದ್ದೀವಿ ಭೂತ ಅಂದರೆ ತುಂಬ ನಾವೆಲ್ಲ ಮನುಷ್ಯರು ಜೀವಿಗಳು ಹಸುಗಳು ಕರುಗಳು ಎಲ್ಲ ನಾಯಿಗಳು ಎಲ್ಲ ಜೀವಕೋಟಿನೂ ಭೂತಗಳು ಪ್ರೇತ ಅಂದರೆ ಆತ್ಮ ಇಲ್ಲದೆ ಬಿಟ್ಟೋಗಿರುವಂತಹ ದೇಹವನ್ನು ಪ್ರೇತ ಅಂತಾರೆ ಪ್ರೇತ ಅಂದರೆ ಒಂದು ಹೆಣ ಸತ್ತ ನಂತರದ ಆತ್ಮವಿಲ್ಲದ ಹೆಣವನ್ನು ಪ್ರೇತ ಅಂತಾರೆ ಪಿಶಾಚಿ ಅಂದರೆ ದೇಹವಿಲ್ಲದೆ ಇರುವಂಥ ಆತ್ಮ ಅಲ್ದಾಡ್ತಾ ಇರತ್ತಲ್ಲ ಈ ಸೂಕ್ಷ್ಮ ಶರೀರ ಇಟ್ಕೊಂಡು ನಿಮ್ಗೊಂದು ಐಡಿಯಾ ಬಂದಿದೆ ಇವಾಗ ಸೂಕ್ಷ್ಮ ಶರೀರ ಕಾರಣ ಶರೀರ ಇಟ್ಕೊಂಡು ಅಲ್ದಾಡ್ತಾ ಇರತ್ತಲ್ಲ ಅದನ್ನು ಪಿಶಾಚಿ ಅಂತಾರೆ ಭೂತ ಪ್ರೇತ ಪಿಶಾಚೋರ ಶಾಕಿನಿ ಢಾಕಿನಿ ಇದೇನಾಗುತ್ತೆ ಅದರಲ್ಲಿ ಮತ್ತೆ ಐದು ರೀತಿಯ ಪಿಶಾಚಿಗಳಾಗುತ್ತೆ ಒಂದು ಸೌಂಡ್ ಇದು ಮಾತಾಡೋ ಪಿಶಾಚಿ ಅಂತ ಕೆಲವರಿಗೆ ಅದು ಬರೀ ಶಬ್ದ ಮಾಡ್ತಾ ಇರುತ್ತೆ ಇನ್ನೊಂದು ಸ್ಪರ್ಶ ಮಾಡೋ ಪಿಶಾಚಿ ಇರುತ್ತೆ ಸ್ಪರ್ಶ ಮಾಡುತ್ತೆ ಇನ್ನೊಂದು ಕಣ್ಣಿಗೆ ಕಾಣೋ ಪಿಶಾಚಿ ಅಂದರೆ ಕಾಣಿಸುತ್ತೆ ಅದು ನಮ್ಮನ್ನು ಕಾಣುತ್ತೋ ಏನೋ ಹಾಗೆ ಇನ್ನೊಂದು ರುಚಿ ಪಿಶಾಚಿ ಟೇಸ್ಟ್ ಬರೀ ಅವರು ತಿಂತಾನೇ ಇರಬೇಕು ಅಂತ ಆಸೆ ಅವರಿಗೆ ಇನ್ನೊಂದು ಸುಗಂಧ ಭೂಮಿಯ ಅಂಶ ಹೊಂದಿರುವಂಥ ಸುಗಂಧ ಪಿಶಾಚಿ ಹಿಂಗೆ ಐದು ಪಿಶಾಚಿಗಳ ಲಕ್ಷಣಗಳು ಹೀಗೆ ಅದನ್ನು ನೀವು ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದೆಲ್ಲ ಇಲ್ಲ ಅಲ್ಲೇ ಇಲ್ಲ ಅಂತ ಹೇಳಿಬಿಡಿ ದೇಹದಲ್ಲಿ ಇರುವ ಭೂತ ಎಲ್ಲದಕ್ಕಿಂತ ಸ್ಟ್ರಾಂಗ್ ಯಾವುದು ದೇಹ ಇಲ್ಲದೇ ಇರೋದು ದೇಹ ಇರೋ ನಮ್ಮನ್ನು ಹೆದರ್ಸೋಕ್ಕಾಗುತ್ತಾ ನಾವೇ ಶಕ್ತಿಶಾಲಿಗಳು ನಮ್ಮಲ್ಲಿ ವೆಪನ್ ಇದೆ ಇದೇ ದೇಹ ಇದನ್ನು ತಿಳ್ಕೋಬೇಕು ತುಂಬ ನಾಲೆಡ್ಜ್ ಅನ್ನೋದು ಬಂದರೆ ಭಯ ಸತ್ತೋಗುತ್ತೆ ಭಯ ಸತ್ತವನಿಗೆ ಸಾವೇ ಇಲ್ಲ ಭಯ ಸತ್ತೋದಾಗ ನಿಮ್ಮನ್ನು ಎದುರಿಸೋನಿಗೆ ಭಯ ಆಗುತ್ತೆ ಒಬ್ಬನ ಕೈಯಲ್ಲಿ ರಿವಾಲ್ವರ್ ಇದೆ 100 ಜನ ಬಂದಿದ್ದಾರೆ 100 ಜನನೂ ಓಡ್ತಾರೆ ಯಾಕಂದರೆ ಅವರಿಗೆ ಭಯ ಇದೆ ಇವನು ಸತ್ರು ಪರವಾಗಿಲ್ಲ ಅಂತ ರಿವಾಲ್ವರ್ ಇಟ್ಕೊಂಡಿರ್ತಾನೆ ಅಂದರೆ ಅವರು ಭಯದಿಂದ ಓಡಿದ್ರು ಇವನು ರಿವಾಲ್ವರ್ ಇದ್ದರೂ ಕೂಡ ಅವ್ರು ಬಂದರೆ ಭಯ ಇರೋದಿಲ್ಲ ಇವನಲ್ಲಿ ಭಯ ಇಲ್ಲದೆ ಇರೋದೇ ಒಂದು ದೊಡ್ಡ ವೆಪನ್ ಇದು ಹೀಗೆ ಯಾರೋ ತುಳಿದ್ರು ಅಂದರೆ ಅದನ್ನೂ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅಂದರೆ ಹೆದರಿಸುವವನು ಹೆದರುವವನು ಇಬ್ಬರು ನನಗಿಷ್ಟ ಇಲ್ಲ ಅಂತ ಹೇಳ್ಬಿಡ್ತಾನೆ ಕೃಷ್ಣ ಅಂದರೆ ಪ್ರಚೋದನೆ ಮಾಡುವವನು ಪ್ರಚೋದನೆಗೆ ಒಳಪಟ್ಟವನು ಇಬ್ಬರು ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ ರೇಗಿಸಿದವನು ರೇಗಿಸಿಕೊಳ್ಳುವವನು ಇಬ್ಬರು ಇಷ್ಟ ಇಲ್ಲ ಮೋಸ ಮಾಡುವವನು ಮೋಸ ಮಾಡಿಸಿಕೊಳ್ಳುವವನು ಇಬ್ಬರು ಇಷ್ಟ ಇಲ್ಲ ಆಳಿಸುವವನು ಆಳುವವನು ಇಬ್ಬರು ಇಷ್ಟ ಇಲ್ಲ ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಫಾರ್ಮುಲಾಸ್ ಅಂದರೆ ನೀನು ಯಾಕೆ ಮೋಸ ಹೋದೆ ನಿಮ್ಮ ಮಗು ಹೊಡೆಸ್ಕೊಂಬಂದ್ರೆ ಯಾಕೆ ಹೊಡೆಸ್ಕೊಂಬಂದೆ ಅಂತ ಹೊಡಿತೀರಿ ನೀವು ಮಗುನ ನೀನೇನೋ ಮಾಡ್ತಿದ್ದೆ ಅವ್ನು ನೋಡಿದ್ರೆ ಅಂತ ಅಂದರೆ ಮೋಸ ಹೋಗುವವರು ನಮ್ಮ ತಂದೆಯಾದ ದೇವರಿಗೆ ಇಷ್ಟ ಆಗಲ್ಲ ಸಿಂಪಲ್ ಯಾವಾಗಲೂ ಏನಕ್ಕೂ ಅಂಜಬಾರದು ಲೈಫಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ಇನ್ನು ಹೀಗೆ ಆ ದೇಹದಲ್ಲಿ ಈ ಆತ್ಮ ಎಷ್ಟು ದಿನ ಇರಬೇಕು ಅಂತ ಈ ಪ್ರಕೃತಿ ಕಳಿಸಿರುತ್ತೆ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಕಂಪನಿ BTS ಕಂಪನಿ ಅಂತ ಇಟ್ಕೊಳ್ಳಿ ಟ್ರಾನ್ಸ್ಪೋರ್ಟ್ ಕಂಪನಿ ಗೌರ್ಮೆಂಟ್ದು ಅದರಲ್ಲಿ ನಾವು ಡ್ರೈವರ್ ಅನ್ನೋದೇ ಆತ್ಮ ಅಂತ ಇಟ್ಕೊಳ್ಳಿ ಕಂಡಕ್ಟ್ರು ಇದೆಲ್ಲ ಸಿಸ್ಟಮ್ ಆತ್ಮ ಮನಸ್ಸು ಅಂತ ತಿಳ್ಕೊಳ್ಳಿ ಬಸ್ಸೇ ಒಂದು ದೇಹ ಅಂತ ಇಟ್ಕೊಳ್ಳಿ ಅವ್ನು ಡ್ರೈವರ್ ಬೇಜಾರ ಮಾಡಿಕೊಂಡು ಅವನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಅವನಿಗೆ ಮುಂದಿನ ಬಸ್ ಕೊಡೋದಿಲ್ಲ ಸಸ್ಪೆಂಡ್ ಮಾಡ್ತಾರೆ ಹಾಗೆ ಆತ್ಮವನ್ನು ಆತ್ಮಹತ್ಯೆ ಮಾಡಿಕೊಂಡಿರೋರನ್ನ ಸಸ್ಪೆಂಡ್ ಮಾಡುತ್ತೆ ನೇಚರ್ ಅವನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ರೆ ಅವನಿಗೆ ಒಳ್ಳೆ AC ಬಸ್ ಕೊಡ್ತಾರೆ ಒಳ್ಳೆ ರೂಟ್ ಕೊಡ್ತಾರೆ ಕಂಪನಿಯವರು ಹಾಗೆ ದೇಹ ಕೂಡ ಹಾಗೆ ನಡೆಯುತ್ತೆ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಈ ನ್ಯಾಚುರಲ್ ಡೆತ್ ಬರೋವರೆಗೂ ಕಾದರೆ ನಾವು ನಮಗೆ ಮುಂದಿನ ದೇಹ ಚೆನ್ನಾಗಿ ಸಿಗುತ್ತೆ ಇಮ್ಮಿಡಿಯೇಟ್ಲಿ ಸಿಗುತ್ತೆ ಹೀಗೆ
ಇನ್ನು ಎಷ್ಟನೇ ತಿಂಗಳಿಗೆ ಪಿಪ್ಪಿಲಾದ ಮಹರ್ಷಿ ಹೇಳೋ ಪ್ರಕಾರ ಮೂರು ತಿಂಗಳು ಗರ್ಭದವರೆಗೂ ಅಂದರೆ ಮತ್ಸ್ಯ ಕೂರ್ಮ ವರಾಹ ರಿಪ್ಲೇಸ್ ಆಗುತ್ತಂತೆ ಆತ್ಮ ಅಂದರೆ ಯಾ ಗರ್ಭದ ಮೂರನೇ ತಿಂಗಳವರೆಗೂ ನಾಲ್ಕನೇ ತಿಂಗಳವರೆಗೂ ಆತ್ಮ ಹೋಗಿ ಸೇರ್ಕೋಬೋದಂತೆ ತಾಯಿ ಗರ್ಭದಲ್ಲಿ ಬಟ್ ಯೂಶ್ವಲಿ ತಂದೆಯಲ್ಲಿರುವ ಶುಕ್ರನಲ್ಲಾದ್ರಿ ತಾಯಿಯಲ್ಲಿರುವ ಶೋಣಿತದಲ್ಲಾಗಲಿ ಸೇರ್ಕೊಳ್ಳುತ್ತೆ ಮರಣಿಸದಂತಹ ಸೂಕ್ಷ್ಮ ಶರೀರ ಆವೃತವಾದಂತಹ ಆತ್ಮಗಳು ಅವು ಬಂದು ಗರ್ಭಾವಾಸದಲ್ಲಿ ಕರೆಕ್ಟಾಗಿ ಒಂಬತ್ತು ತಿಂಗಳು ಪ್ಲಸ್ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ ಹಿಂಗೆ ಇಷ್ಟು ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ ಒಂದು ಸಲ ಇವನ ಹತ್ರ ಒಬ್ಬ ಮಹಾ ದೊಡ್ಡ ವ್ಯಕ್ತಿಯೊಬ್ಬರು ಮೀಟ್ ಮಾಡೋ ಅಂತ ಆಯಿತು ಅವ್ರ ಹೆಸರು ನಮ್ಮ ಕನ್ನಡದ ಅಪ್ಪ ಕಾಸಾರ್ ಅಂತ ಅವರು ಸುಭಾಷ್ ಚಂದ್ರ ಬೋಸ್ ಜೊತೆ ಎಲ್ಲ ಇದ್ದರು ಅವರು ದೇಶಭಕ್ತರು ಅಂತ ಅವರು ಸಾವರ್ಕರ್ಗೆ ಬಾಡಿಗಾರ್ಡ್ ಆಗಿರ್ತಾರೆ ಅವ್ರನ್ನ 90 ವಯಸ್ಸಾದ ಮೇಲೆ ಅವ್ರ ಹತ್ರ ಭೇಟಿಯಾಗೋ ದಿನಗಳು ಬಂದಿತ್ತು ಅವರು ಒಂದು ಘಟನೆ ಹೇಳಿದರು ತುಂಬ ಇಷ್ಟ ಆಯಿತು ಸಾವರ್ಕರ್ ಅವರು ಮದನ್ಲಾಲ್ ದಿಂಗ್ರಾ ಅನ್ನೋರು ಬ್ರಿಟಿಷ್ ಆಫೀಸರ್ನ ಕೊಂದು ಲಂಡನ್ನಲ್ಲಿ ಜೈಲಲ್ಲಿರಬೇಕಾದ್ರೆ ಸಾವರ್ಕರ್ನ ಭೇಟಿ ಮಾಡಬೇಕು ಅಂತ ಕೇಳ್ತಾರೆ ಹುಡುಗ ಸಾವರ್ಕರ್ ಹೋಗ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದೆ ನೀನು ಯಾಕೋ ಇಷ್ಟು ಆತುರ ಪಟ್ಬಿಟ್ಟೆ ಪ್ರಾಣ ಅಷ್ಟು ಈಸಿಯಾಗಿ ಆಗುತ್ತೇನೋ ಯಾಕೋ ಕಳ್ಕೊಳಕ್ಕೋದೆ ಅಂತ ಹೇಳಿದ್ರೆ ಇಲ್ಲ ನೀವೇ ಹೇಳಿದ್ರಲ್ಲ ನಿಮ್ಮ ಮಗ ಸತ್ತೋಗಿರೋ ಲೆಟ್ರ್ ಬಂದಿತ್ತು ನೀವು ಹೇಳಿದ್ರಿ ಈ ದೇಹಗಳು ಶರ್ಟ್ ಥರ ಚೇಂಜ್ ಮಾಡ್ತಾರೆ ದೇವರು ನಾವು ಶರ್ಟ್ ಥರ ಇದು ಆತ್ಮ ಚೇಂಜ್ ಮಾಡೋದು ಯಾವುದಕ್ಕೂ ಅಳಬಾರದು ಅಶೋಚ ಅನನ್ವ ಶೋಚಸ್ವಂ ಅಂತ ನಾನು ಅಂದ್ಕೊಂಡೆ ಈ ಶರ್ಟ್ ಚೇಂಜ್ ಮಾಡಿಬಿಡೋಣ ಅಂತ ನೀವೇನು ಚಿಂತೆ ಮಾಡಿಬಿಡಿ ನಾನು ಆರಾಮಾಗಿ ನಮ್ಮ ದೇಶಕ್ಕೆ ಯಾವುದೇ ಗೌರವ ಹೋಗದಂಗೆ ನಾನು ನೇಣೆ ಹಾಕ್ಕೊಂಬಿಡ್ತೀನಿ ನೇಣಿಗೆ ಹೋಗ್ತೀನಿ ಆದರೆ ಮತ್ತೆ ಹುಟ್ಟಿ ಬರ್ತೀನಿ ನಿಮ್ಮ ಕಣ್ಣಿಗೆ ಬೀಳ್ತೀನಿ ನೋಡಿ ಅಂತ ಹೇಳಿದ್ರಂತೆ ಅವರು ಒಬ್ಬ ಹುಡುಗ ಪುಣೆಯಿಂದ ಅಪಾಯಿಂಟ್ಮೆಂಟ್ ತೊಗೊಂಬಂದಿರ್ತಾನೆ ಸಾವರ್ಕರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂಡಮಾನ್ ಜೈಲಿಂದ ಬಂದಮೇಲೆ ಅಪ್ಪ ಕಾಸರ್ ಹೇಳ್ತಾರೆ ಯಾರೋ ಪುಣೆಯಿಂದ ಬರ್ತಾ ಇದ್ದಾರೆ ಒಬ್ಬ ಹುಡುಗ ನಿಮ್ಮನ್ನು ಭೇಟಿ ಮಾಡಬೇಕಂತೆ ತುಂಬ ದೇಶದ ಬಗ್ಗೆನೇ ಜೀವನನ ಅರ್ಪಣೆ ಮಾಡಿಬಿಟ್ಟಿದ್ದಾರಂತೆ ಅಂತ ಆಯ್ತಾ ಅಂತ ಬರಲಿ ಅಂತ ಆ ಟೈಮಿಗೆ ಕಾಯ್ತಾ ಇರ್ತಾರೆ ಗೇಟ್ ಓಪನ್ ಮಾಡಿಕೊಂಡು ಆ ಹುಡುಗ ಒಳಗೆ ಬರ್ತಾನೆ ಒಳಗೆ ಬಂದಾಗ ನಡಿಗೆ ನೋಡಿಬಿಟ್ಟೆ ಸಾವರ್ಕ ಅಯ್ಯೋ ಬಂದ ಕಣ ಇವನು ಮತ್ತೆ ಬಂದ ಕಣ ಇವನು ಇವನು ತುಂಬ ಅರ್ಜೆಂಟ್ ಕಣ ಇವನು ಆತುರ್ಗಾರ ಕಣ ಇವನು ಅಂತ ಹೇಳೋಕೆ ಶುರು ಮಾಡಿಬಿಡ್ತಾರೆ ಯಾಕೆ ಸರ್ ಇವ್ರಿಗೆ ಪರಿಚಯನೇ ಇಲ್ವಲ್ಲ ನಿಮಗೆ ಇಲ್ಲ ಇಲ್ಲ ಅವನು ಗೊತ್ತು ನನಗೆ ಅವನು ಬಂದಿದ್ದಾನೆ ಅವನು ಮದನ್ಲಾಲ್ ದಿಂಗ್ರಾ ಕಣ ಅದೆಂಗೆ ಹೇಳ್ತೀರಿ ಅಂದರೆ ನೀನು ಪ್ರೂವ್ ಮಾಡ್ತೀನಿ ಇರು ಹಂಗೆ ನಡೀತಿದ್ದ ಮದನ್ಲಾಲ್ ದಿಂಗ್ರಾ ಹಂಗೆ ಇರ್ತಿದ್ದ ಅದೇ ಬಿಹೇವಿಯರು ಹಂಗೆ ನೋಡು ಬಂದುಬಿಟ್ಟ ಇವನು ಬರ್ತೀನಿ ಅಂತ ಹೇಳಿದ್ದ ಬಂದುಬಿಟ್ಟ ಬಂದು ಅವರು ಭೇಟಿ ಮಾಡುವಾಗ ಇವ್ರು ಕೇಳ್ತಾರೆ ನಿನ್ನ ಡೇಟ್ ಆಫ್ ಬರ್ತ್ ಏನು ಅಂತ ಮದನ್ಲಾಲ್ ದಿಂಗ್ರಾ ನೇಣಿಗೆ ಆತ್ಮಾಹುತಿಯಾದಂತಹ ದಿನ ಈ ಹುಡುಗ ಹುಟ್ಟಿದ್ದ ದಿನ ಕರೆಕ್ಟಾಗಿ 9 ತಿಂಗಳು 2 ದಿವಸ ಗ್ಯಾಪ್ ಇದೆ ಆವಾಗ ಹೇಳ್ತಾರೆ ಅವನೇ ಹುಟ್ಟಿ ಬಂದಿರೋದು ಇವನು ಆತುರದ ನಿರ್ಧಾರಗಳು ಮಾಡೋದು ಜಾಸ್ತಿ ಇವನೇ ನಿರ್ಧಾರ ಮಾಡ್ಕೊಂಬಿಡ್ತಾನೆ ಅಂತ ಅದೇ ಹುಡುಗನೇ ನಾಥುರಾಮ್ ಗೂಡ್ಸೆ ತಾನೇ ನಿರ್ಧಾರ ಮಾಡಿ ಮಹಾತ್ಮ ಗಾಂಧಿಯವ್ರನ್ನ ಅಸಾಸಿನೇಟ್ ಮಾಡಿ ಕಡೆಗೆ ಎಲ್ಲರೂ ಎನ್ಕ್ವೈರಿಗೆ ಹೋಗಿ ಸಾವರ್ಕರ್ಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ ಪರಿಜ್ಞೆನೇ ಇರಲಿಲ್ಲ ಅದಕ್ಕೆ ಬಿಡುಗಡೆ ಆಗ್ತಾರೆ ಹೀಗೆ ಎಲ್ಲರೂ ಅಪಾರ್ಥ ಮಾಡ್ಕೋತಾರೆ ಯಾರೋ ಒಬ್ಬರು ಯಾರನ್ನೋ ಕೊಂದು ಬಿಡ್ತಾರೆ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅಥವಾ ಬಂಧು ಬಳಗಾದ ತಕ್ಷಣ ಅದು ನಮ್ಮ ಸಂವಿಧಾನದಲ್ಲಿ ಅಣ್ಣ ಮಾಡಿದ ತಪ್ಪಿಗೆ ತಮ್ಮನಿಗೆ ಸಂಬಂಧ ಇಲ್ಲ ಅಪಾರ್ಥಗಳ ಗುರಿಯಾಗುತ್ತೆ ಇದೊಂದು ಎಕ್ಸಾಂಪಲ್ ಅಷ್ಟೇ ತಾಯಿಯ ಗರ್ಭದಲ್ಲಿ ಮರಣಿಸಿದ ವ್ಯಕ್ತಿ ಹುಟ್ಟಿದ ವ್ಯಕ್ತಿಗೆ ಮಧ್ಯೆ 9 ತಿಂಗಳ ಗ್ಯಾಪ್ ಮನುಷ್ಯನಲ್ಲಾದರೆ 2 ತಿಂಗಳ ಗ್ಯಾಪ್ ನಾಯಿಯಲ್ಲಾಗುತ್ತೆ 36 ತಿಂಗಳ ಗ್ಯಾಪ್ ಆನೆಯಲ್ಲಾಗುತ್ತೆ ಹೀಗೆ ಗರ್ಭಾವಾಸದ ಮೇಲೆ ಡಿಪೆಂಡ್ ಆಗುತ್ತೆ ಹೀಗೆ ಸಾವಿನ ಆಚೆ ಏನಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಒಂದು ಇವಾಗ ಶ್ರಾದ್ದ ಮಾಡ್ತಾರಲ್ಲ ಅದರಲ್ಲಿ ಪ್ರೊಸೀಜರ್ಸ್ ಶ್ರಾದ್ದ ಮಾಡಿಸೋರ್ಗೂ ಕೆಲವ್ರಿಗೆ ಗೊತ್ತಿರಲ್ಲ
ಮಾಡೋರಿಗೂ ಗೊತ್ತಿರಲ್ಲ, ಸುಮ್ಮನೆ ಮಂತ್ರ ಹೇಳಿ ಹೊರಟೋಗ್ತಾರೆ. ಅದರ ಪ್ರೊಸೀಜರ್ಸ್ ತುಂಬ ಚೆನ್ನಾಗಿದೆ. ಅದೇ ಪಿಕ್ಚರ್ ಮುಖಾಂತರ ಆದರೆ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾವುದೋ ಒಂದು ತಮಿಳ್ ಪಿಕ್ಚರ್ ಬಂದಿತ್ತು, ಅದರಲ್ಲಿ ಅದೇನೋ ಈ ಗರುಡ ಪುರಾಣದ ಮೇಲೆ ಬಂದಿತ್ತು. ಹಾಗೆ ಅದನ್ನು ಅರ್ಥ ಮಾಡಿಸ್ಬಿಡ್ತದೆ. ಅಂದರೆ ಸತ್ತ ನಂತರ ಆತ್ಮ 9 ತಿಂಗಳ ಪ್ರವಾಸ ಮಾಡುತ್ತೆ ಅಂತ. ಅದೇನಂದರೆ ಮನುಷ್ಯನ ದೇಹದಲ್ಲಿ ಹೋಗೋದಾದರೆ ಕೆಲವ್ರ ದೇಹ 2 ತಿಂಗಳಿಗೆ ಬರುತ್ತೆ. ಹಾಗೆ ಅಂದರೆ ಪ್ರಾಣಿಗಳ ದೇಹದಲ್ಲಿ ಇರುವೆ ಇವೆಲ್ಲ ಆದರೆ, ಕೋಳಿ ಮೊಟ್ಟೆ ಆದರೆ 21 ದಿವಸಕ್ಕೆ. ಹೀಗೆ ನಾವು ಏನಾಗಬೇಕು ಅಂತ ನಮ್ಮ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಪ್ರಕೃತಿ ಡಿಸೈಡ್ ಮಾಡುತ್ತೆ. ಹೀಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ದಿನಗಟ್ಟಲೆ ಹೇಳಿದ್ರು ಸಾಲದು. ಯಾಕಂದರೆ ಇದನ್ನು ನಾವೇ ಅರಿಬೇಕು, ನಾವೇ ಪ್ರಶ್ನೆಗಳನ್ನು ಕುಡಿದು ನಮ್ಮಲ್ಲೇ ಉತ್ತರಗಳು ಬಂದಾಗ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಆಗ ನಮಗೆ ಇನ್ನೊಬ್ಬರನ್ನ ಕೇಳುವಂಥ ಅಭ್ಯಾಸ ಬಿಟ್ಟರೇ ನಾವು ಜೀವನದಲ್ಲಿ ಜ್ಞಾನಿಗಳಾಗೋದು. ನಾವು ಯಾವಾಗ ಇನ್ನೊಬ್ಬರನ್ನ ಪ್ರಶ್ನೆ ಕೇಳ್ತೀವೋ ಆವಾಗ ಕುಸಿದ್ವಿ ಅಂತ ಅರ್ಥ. ನಾವು ನಮ್ಮದೇ ಆದ ಪ್ರಶ್ನೆಗಳನ್ನು ನಾವೇ ನುಂಗಿ ವರ್ಷಗಟ್ಟಲೆ ಆದರೂ ಪರವಾಗಿಲ್ಲ, ಉತ್ತರ ಪಡಿಬೇಕು, ಸಿಗತ್ತೆ ಉತ್ತರ. ಅದು ದೇವ್ರು ಮಾಡಿರೋದು. ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ ಅಂತ. ಅಂದರೆ ನಾನು ಮತ್ತೆ ಮತ್ತೆ ಅವರಲ್ಲಿ ಸೇರಿಕೊಂಡು ಅವರಲ್ಲೇ ಜ್ಞಾನ ಪ್ರಚುರ ಆಗೋ ಥರ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ತುಂಬ ಚೆನ್ನಾಗಿದ್ದಾನೆ. ನನ್ನದೇ ನನಗೆ ಕೊಡು ಅನ್ನೋದನ್ನೇ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ. ಅವನು ಹೂವ ಅವಂದೇ, ಗಿಡ ಅವಂದೇ, ಎಲೆ ಅವಂದೇ, ಅವಂದು ಅವನಿಗೆ ಹಾಕಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ರು ಕೆರೆಗೆ ಸಂತೋಷ ಆಗುತ್ತಂತೆ. ಈ ತರ್ಪಣ ಎಲ್ಲ ಬಿಡ್ತಾರಲ್ಲ ದೇವರಿಗೆ, ನೀರಲ್ಲಿ ಹಿಂಗೆ ಎತ್ತಿ ನೀರನ್ನು ಮತ್ತೆ ಅದೇ ನೀರಿಗೆ ಹಾಕ್ತಾರಲ್ಲ, ಅಂದರೆ ಆ ಕೆರೆಗೆ ಇಷ್ಟ ಆಗುತ್ತೆ. ನಮ್ಮ ಮೈ ಯಾರಾದರೂ ಹಿಂಗೆ ಸವರಿದ್ರೆ, ಹಸುವಿನ ಮೈ ಸವರಿದ್ರೆ ಹಸುವಿಗೆ ಹೆಂಗೆ ಇಷ್ಟ ಆಗುತ್ತೋ, ಕೆರೆಯ ನೀರನ್ನು ಕೆರೆಗೆ ಹಿಂಗೆ ಎತ್ತಿ ಮತ್ತೆ ಕೆರೆಗೆ ಹಾಕಿದ್ರೂ ಖುಷಿ ಆಗುತ್ತಂತೆ ನೀರಿಗೆ. ಹಾಗೆ ಪ್ರಕೃತಿಯಲ್ಲಿ ಮೈ ಮುಟ್ಟಿದ್ರೆ, ಈ ಭೂಮಿನ ಮುಟ್ಟಿ ಮುಟ್ಟಿ ಪ್ರೀತಿ ಮಾಡಿದ್ರೆ, ಹೊರಳಾಡಿದ್ರೆ. ವಿವೇಕಾನಂದರು ಅಮೇರಿಕೆಯಿಂದ ಭಾರತಕ್ಕೆ ಮರಳಿದಾಗ ಬೋಟ್ ಇಳಿದ ತಕ್ಷಣ ಹೊರಳಾಡ್ಬಿಟ್ರಂತೆ ಈ ನಮ್ಮ ಭಾರತ ದೇಶದ ಮಣ್ಣಿನ ಮೇಲೆ. ಆ ಭೂಮಿ ಎಷ್ಟು ಎಂಜಾಯ್ ಮಾಡಿರ್ಬೋದು, ನಮಗೆ ವಿವೇಕಾನಂದರ ಆನಂದನೇ ಕಾಣುತ್ತೆ. ಆ ಭೂಮಿ ಎಷ್ಟು ಎಂಜಾಯ್ ಮಾಡಿರ್ಬೋದು, ಆ ಫೀಲಿಂಗ್ ಬರೆಸ್ಕೋಬೇಕು ನಮ್ಮಲ್ಲೇ. ದೇವರು ಕೊಟ್ಟ ದೇಹ ತುಂಬ ಅದೃಷ್ಟದ ದೇಹ. ಚಿಕ್ಕ ಪುಟ್ಟ ಕಷ್ಟಗಳಿಗೆಲ್ಲ ಡಿಪ್ರೆಷನ್ಗೆ ಹೋಗ್ಬೇಡಿ. ಡಿಪ್ರೆಷನ್ಗೆ ಹೋದರೆ ನಷ್ಟ ಆಗೋದು ನಮಗೆ. ಅದು ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು, ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು. ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂಡಮಾನಲ್ಲಿ, ಸಲ್ಲಿರೋಲಾರ ಜೈಲಲ್ಲಿ. ಇವ್ರು ಮಾಡ್ಕೊಳ್ಳಿಲ್ಲ, ಸಾವರ್ಕರ್ ಅವ್ರು ಮಾಡ್ಕೊಳ್ಳಿಲ್ಲ. ಅದಮ್ಯ ಚೇತನ ವಾಸುದೇವ ಬಲವಂತ ಫಡಿಕೆಗೆ ಕೊಟ್ಟಷ್ಟು ಕ್ರೌರ್ಯ ಹಿಂಸೆಗಳು ಜೈಲಲ್ಲಿ ಯಾರಿಗೂ ಕೊಟ್ಟಿಲ್ಲ. ಅದು ಏನು ದುಬಾಯ್ ಆಚೆ UAEಯಲ್ಲಿರೋ ಜೈಲಲ್ಲಿ ಆತನೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅಂದರೆ ಹೇಳೋದು ತುಂಬ ಈಸಿ, ಮಾಡ್ಕೋಬಾರ್ದು. ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಿ ನೋಡೋಣ ಅದು ಏನಾಗುತ್ತೆ, ಏನಾಗಬಹುದು. ಸಾವಿಗಿಂತ ಮೇಲೆ ಏನಾಗಬಹುದು, ಭಯವೇಕೆ ಭಯವೇಕೆ ಏನಾಗಬಹುದು ಅಂತ ತಿಳ್ಕೊಂಡು ಹೋಗ್ತಾ ಇರಬೇಕು. ಆ ಮನಸ್ಸು ಭಯ ಸತ್ತಾಗ ಹಾವಿನ ವಿಷ ಕೂಡ ಅಷ್ಟು ಈಸಿಯಾಗಿ ಹಾವಿನ ಕಡಿತಕ್ಕೆ ಡಾಕ್ಟ್ರ್ ಹೇಳೋದು ಸಾವಿಗೆ ಕಾರಣಗಳು 3 ನಿಮಿಷದಲ್ಲಿ ಸಾಯ್ತಾರೆ, ಅದಕ್ಕೆ ಕಾರಣ ವಿಷ ಏರುವುದು, ಹೃದಯ ಸ್ತಂಭನ ಆಗುವುದು ಮತ್ತು ಗಾಬರಿಯಾಗುವುದು. ಗಾಬರಿ ಆಗಬಾರದು. ಗಾಬರಿಯನ್ನು ತಡೆಯೋದ್ರಿಂದ ಸಾವು ಮುಂದೂಡಲ್ಪಡುತ್ತೆ. ಇನ್ನು ಸಾವಿಗೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ದೈವಾಧೀನರಾದಂತಹ 124 ವರ್ಷಗಳ ಸುಧಾಕರ ಚತುರ್ವೇದಿಯವರ ಉದಾಹರಣೆ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಕೇಳ್ದ, ಸರ್ ಏನು ನಿಮ್ಮ ಗುಟ್ಟು ಕಾಲು ಹಿಡಿದು? ಅವಾಗ 121 ವರ್ಷ ಆಗಿತ್ತು. ಸುಧಾಕರ ಚತುರ್ವೇದಿ ಭಗತ್ ಸಿಂಗ್ಗೆ ಗುರುಗಳಾಗಿದ್ದರು ಲಾಹೋರಲ್ಲಿ. ಅವರು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಸಾವಿನ ದೇಹಗಳ ರಾಶಿಯ ಸಾಮೂಹಿಕ ಸಂಸ್ಕಾರ ಮಾಡಿದವರು, ಸಾಮೂಹಿಕವಾಗಿ ಚಿತಾಭಸ್ಮ ಮಾಡಿ ಆರ್ಯ ಸಮಾಜದ ಮಂತ್ರಗಳನ್ನು ಓದಿದವರು. ಅವರು ಗಾಂಧೀಜಿ ಜೊತೆ 40 ವರ್ಷ ಸ್ಟೆನೋಗ್ರಾಫರ್ ಆಗಿದ್ದರು. ಅವ್ರಿಗೆ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲ ತೀರೋಗಿದ್ರು, ಅವ್ರಿಗೆ ಗೊತ್ತೇ ಆಗಿಲ್ಲ. ಅವ್ರ ಹತ್ರ ಕೇಳ್ದ, ಅವ್ರ ಹತ್ರ ಯಾಕೆ ಸರ್ ಏನು ಸರ್ ಅದು ಗುಟ್ಟು, ಸಾವಿನ ಗುಟ್ಟು ಹೇಳಿಯಪ್ಪ ಅಂತ ಕೇಳಿದ್ರೆ,
ಅವ್ರು ಹೇಳಿದ್ದು ನಾನು ಸಾವಿನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ, ಸಾವು ಕರೆಯೋದೇ ಇಲ್ಲ, ನಾನು ಸಾವು ಕರೆದ್ರೆ ಮಾತ್ರ ಬರುತ್ತೆ ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಅಂದರೆ ನಾವು ಅಯ್ಯೋ ಸಾವಾದರೂ ಬರಬಾರ್ದ ಈ ಕರ್ಮ ಏನಪ್ಪ ಅಂತ ಅಂತೀವಲ್ಲ ನಾವು, ಆವಾಗಲೇ ನಮಗೆ ಸಾವು ಬರೋದು. ಸಾವನ್ನ ಕರೀದೇ ಇದ್ರೆ ಬರೋಂಗಿಲ್ಲ, ಅದೊಂದು ರೂಲು. ಇವಾಗ ಪೊಲೀಸ್ಗೆ ಮುಟ್ಟೋಂಗಿಲ್ಲ ಅಂತ ಒಂದು ರೂಲ್ ಇರುತ್ತೆ, ಹಂಗೆ ಸಾವಿಗೂ ಒಂದು ರೂಲ್ ಇರುತ್ತೆ ನೇಚರಲ್ಲಿ. ಕರೆಯೋವರೆಗೂ ಬರೋದಿಲ್ಲ ಅದು, ನಿಮಗೆ ಸಾವು ಬೇಡ ಅನ್ನೋವರೆಗೂ ಬರೋದಿಲ್ಲ. ಹೆಂಗೆ ಸಾವು ಬೇಕು ಅಂದರೆ ಸಿಗತ್ತೋ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ ದೇವರು, ಆದರೆ ಪರಿಣಾಮ ಪಶ್ಚಾತ್ತಾಪ ಅನುಭವಿಸ್ಬೇಕು. ಹಾಗೆ ಸಾವು ಬೇಡ ಅನ್ನೋದಕ್ಕೂ ನಿಮಗೆ ಅಧಿಕಾರ ಇದೆ. ಸಾವು ನನಗೆ ಬೇಡ, ಅದು ಬದುಕಿ ತೋರಿಸು. ಅಂದರೆ ಸಾವು ಬೇಡ ಅಂದ್ಕೊಳ್ಳೋದು ಹೆಂಗೆ ಅಂದರೆ, ತೇತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ಸ್ಯ ಲೋಕಂ ವಿಶಂತಿ. ಅಂದರೆ ಈ ಭೂಮಿ ಇದೆಯಲ್ಲ, ಇದು ಇದನ್ನು ನರಕ ಲೋಕ ಅಂತ ಹೇಳ್ತಾರೆ ಗೀತೆಯಲ್ಲಿ. ಅಂದರೆ ಇಲ್ಲಿ ಬರೋರೆಲ್ಲ ತಪ್ಪುಗಳು ಮಾಡಿ ಇಲ್ಲಿ ಅದರ ಪರಿಣಾಮಗಳು ಅನುಭವಿಸೋದಕ್ಕೆ ಗಂಧರ್ವರು ಇಲ್ಲಿ ಬಂದು ಕಷ್ಟಪಡೋದಕ್ಕೆ ಮಾಡಿರುವಂಥ ಭೂಮಿ ಒಂದು ಜೈಲು. ಇದಕ್ಕೆ ಗುರುತ್ವಾಕರ್ಷಣ ಶಕ್ತಿಯೇ ಇದಕ್ಕೆ ಗೋಡೆಗಳು. ಇಲ್ಲಿ ನಾನು ರಿಲೀಸೇ ಆಗಲ್ಲ ಅಂದರೆ ರಿಲೀಸ್ ಮಾಡೋದಿಲ್ಲ, ಗೋಡೆ ಹಾರಿ ಹೋಗ್ತೀನಿ ಅಂದರೆ ಅವನಿಗೆ ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ. ಗೋಡೆ ಹಾರಿ ಹೋಗೋದು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಒಳ್ಳೆ ನಡತೆ ತೋರಿಸಿ ನ್ಯಾಚುರಲ್ ಡೆತ್, ಸಾವು ಬಂದರೂ ಪರವಾಗಿಲ್ಲ ಬರೆದಿದ್ರೂ ಪರವಾಗಿಲ್ಲ ಅಂತ ಇದ್ದರೆ ಆವಾಗ ಮುಕ್ತಿಕಾರಕ. ಅದು ನಂಗೆ ಸಾವೇ ಬೇಡ ಅಂದರೆ ಸಾವು ಕೊಡೋದಿಲ್ಲ, ಇರಲೇಬೇಕು ಎಷ್ಟು ವರ್ಷ ಆದರೂ ಇರ್ಬೋದು. ಆ ಸೀಕ್ರೆಟ್ ತುಂಬ ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗೆ ಇನ್ನು ಪಿಪ್ಪಿಲಾದ ಮಹರ್ಷಿ ಪ್ರಕಾರ ಒಂದು ಗರ್ಭದ ನಾಲ್ಕನೇ ಒಂಬತ್ತು ಭಾಗ ದಷ್ಟು ಆರಂಭ ಕಾಲದಲ್ಲಿ ಆತ್ಮ ಪ್ರವೇಶ ಆಗ್ಬೋದು ಅಂತ. ಬಟ್ ಈ ಕೆಲವು ಅಹೋರಾತ್ರ ನಿಮಗೆ ಹೇಳಿದಂಥ ಎಕ್ಸಾಂಪಲ್ಸ್ ಪ್ರಕಾರ ಕರೆಕ್ಟಾಗಿ ಗರ್ಭದ ಮೊದಲನೇ ದಿವಸದಿಂದನೂ ನಾವು ಆ ಹಿಂದಿನ ಜನ್ಮದ ಕೊನೆ ದಿವಸ ಈ ಗರ್ಭದ ಮೊದಲನೇ ದಿವಸ ಒಂದಾಗಿರುತ್ತೆ. ಇನ್ನು ಗ್ಯಾಪ್ಗಳಿರುತ್ತೆ ಕೆಲವ್ರಿಗೆ. ಇವಾಗ ವ್ಯಾಸರಾಯರಿದ್ದರು, ನಮ್ಮ ವ್ಯಾಸತೀರ್ಥರು, ಅವರ ಗುರುಗಳು ಬ್ರಹ್ಮಣ್ಯ ತೀರ್ಥರು ಹೆಬ್ಬೂರು, ಅವ್ರ ಗುರುಗಳು ಪುರುಷೋತ್ತಮ ತೀರ್ಥರು. ಪುರುಷೋತ್ತಮ ತೀರ್ಥರು ಗುಹಾ ಪ್ರವೇಶ ಮಾಡ್ತಾರೆ, ಒಂದು ಹುಲಿ ಗುಹೆ ಅಂತಿದೆ. ಹೆಬ್ಬೂರಿಗೆ ಹೋದರೆ ನೋಡಿ ನೀವು ಈ ಚನ್ನಪಟ್ಟಣದ ಹತ್ರ ಹುಲಿ ಗುಹೆ ಅಂತಿದೆ. ಆ ಹುಲಿ ಗುಹೆಯ ಒಳಗಡೆ ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಒಳಗೆ ಹೋದವರು ಹೊರಗೆ ಬರೋಕ್ಕಾಗಲ್ಲ. ಅವರು ಕೊನೆಗಾಲದಲ್ಲಿ ಧೈರ್ಯವಾಗಿ ಅದರೊಳಗಡೆ ಹೊರಟೋಗ್ತಾರೆ. ಅದು ಗುಹಾ ಪ್ರವೇಶ ಅಂತ, ಅಂದರೆ ಈ ಗುಹಾ ಸಮಾಧಿ ಅಂತ. ಅವ್ರಿಗೆ ಸಮಾಧಿ ಇಲ್ಲ, ಆ ಗುಹೆ ಒಳಗೆ ಹೊರಟೋದ್ರು, ಅವರು ವಾಪಸ್ ಬರಲಿಲ್ಲ. ಇನ್ನೊಂದು ಜಲ ಸಮಾಧಿ, ನೀರಿಗೆ ವಿರುದ್ಧ ಹೋಗೋದು. ರಾಮ, ನಮ್ಮ ವಲ್ಲಭಾಚಾರ್ಯರು, ತುಂಬ ಜನ ನೀರಿನ ವಿರುದ್ಧ ಪದ್ಮಾಸನದಲ್ಲಿ ಕೂತ್ಕೊಂಡು ಪ್ರಾಣ ಬಿಟ್ಬಿಡೋದು. ಇನ್ನು ಜೀವ ಸಮಾಧಿ, ಇನ್ನೊಂದು ಮರಣದ ನಂತರ ಸಮಾಧಿ ಮಾಡ್ತಾರೆ. ಈ ವ್ಯಾಸರಾಯರು ರಾಘವೇಂದ್ರ ಸ್ವಾಮಿಗಳ ಮೊದಲ ಅವತಾರ, ಅವರಿಗೆ ಆ ಜನ್ಮದಲ್ಲಿ ಜೀವ ಸಮಾಧಿ ಆಗಲಿಲ್ಲ, ಅದಕ್ಕೆ ಮುಂದಿನ ಜನ್ಮದಲ್ಲಿ ಆದರು. ಕೆಲವು ವಿಸ್ಮಯಗಳಿದೆಯಲ್ಲ, ಚಮತ್ಕಾರಗಳು ಹೇಳೋಕ್ಕಾಗಲ್ಲ. ಈ ಪುರುಷೋತ್ತಮ ತೀರ್ಥರು ತುಂಬ ಶ್ರೇಷ್ಠ ಸಾಧುಗಳಾಗಿದ್ದರು. ಅವರು ನೋಡಿ ಗುಹಾ ಪ್ರವೇಶ ಮಾಡಿ ವಾಪಸ್ ಬರಬಾರ್ದು ಅಂದರೆ ಎಂಥ ಸಾಧನೆ ಅದು. ಇವೆಲ್ಲ ನಾವು ಪ್ರಾಕ್ಟಿಕಲಾಗಿ ನೋಡಬೇಕು ಎಲ್ಲವನ್ನ. ಅಯ್ಯೋ ಇದು ತಪ್ಪು, ಸಾವರ್ಕರ್ನ ಹೊಗಳಿದ ತಕ್ಷಣ ಕೆಟ್ಟವನು, ಮಹಾತ್ಮ ಗಾಂಧಿನ ಹೊಗಳಿದ ತಕ್ಷಣ ಕೆಟ್ಟವನು ಅಂತ ಕೆಲವರು ಅನ್ಕೋತಾರೆ, ಏ ಇವನು ಗಾಂಧಿಯನ್ನು ಅಂತ. ಆ್ಯಕ್ಚುಲಿ ಅವರೆಲ್ಲ ಮಹಾಸಾತ್ವಿಕರು. ಒಬ್ಬರ ಬಗ್ಗೆ ಹೇಳಿದ್ರೆ ಇನ್ನು ಜಡ್ಜ್ ಮಾಡೋದು ಬಿಟ್ಬಿಡಿ, ದಯವಿಟ್ಟು ಜಡ್ಜ್ ಮಾಡಿದ್ದೀವಿ ತಪ್ಪು. ನರೇಂದ್ರ ಮೋದಿ ಅವ್ರನ್ನ ಬೈದ ತಕ್ಷಣ ಅವನು ಯಾರು ಗುಲಾಮ, ರಾಹುಲ್ ಗಾಂಧಿನ ಬೈದ ತಕ್ಷಣ ಅವನು ಭಕ್ತ. ಈ ರೀತಿ ದಯವಿಟ್ಟು ತಿಳ್ಕೊಬೇಡಿ. ಜ್ಞಾನಿಗಳಾದವರು ಯಾರೇ ಆಗಲಿ, ಯಾರು ಸರಿ ಇಲ್ಲ ಅಂದರೆ ಅದನ್ನು ಹೇಳ್ತಾರೆ, ತಪ್ಪಿದೆ ಅಂದರೆ ತಪ್ಪಿದೆ ಹೇಳ್ತಾರೆ. ಅವ್ರಲ್ಲಿ ಒಳ್ಳೆಯದಿದ್ರು ಅವರಲ್ಲಿ ಹೇಳ್ತಾರೆ. ಮಹಾತ್ಮ ಗಾಂಧಿಯಲ್ಲಿ ಎಣಿಸಲಾರದಷ್ಟು ತಪ್ಪುಗಳು ಕಾಣದಷ್ಟು ದೊಡ್ಡ ವ್ಯಕ್ತಿ ಅವರು, ನಾವೇನಾದ್ರು ಗುರುತಿಸೋಕ್ಕಾಗುತ್ತ. ರಾಮ ರಾಮ ಅಂತಲೇ ಪ್ರಾಣ ಬಿಟ್ಟರೆ, ರಾಮ ನಾತು ರಾಮನೇ ಬಂದು ಪ್ರಾಣ ತೆಗೆದಾಗ ಅದೇನೋ ಅವ್ರದ್ದು ಒಳಗಡೆ ಅಂಡರ್ಸ್ಟ್ಯಾಂಡಿಂಗು ದೇವ್ರದ್ದು. ರಾಮನೇ ಬಂದು ಕರ್ಕೊಂಡೋದ್ರು,
ಅಂತ ತಿಳ್ಕೊಳ್ಳೋಣ ಅಷ್ಟೇ. ಇಬ್ಬರಲ್ಲೂ ನಾವು ತಪ್ಪುಗಳು ಕಂಡುಹಿಡಿತಾ ಇವ್ರು ಮಾಡಿದ್ದು ಸರಿ ಅವ್ರು ಮಾಡಿದ್ದು ತಪ್ಪು ಏನು ಥಿಂಕ್ ಮಾಡಿಬಿಡಿ. ಹಂಗೆಲ್ಲ ಜಡ್ಜ್ ಮಾಡೋಕ್ಕೆ ಮುಂಚೆ ಅವ್ರದ್ದು ಸ್ಟೇಟ್ಮೆಂಟು ಓದಿ. ಕೋರ್ಟಲ್ಲಿ ಇವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್, ಮಹಾತ್ಮ ಗಾಂಧಿಯವರ ಮಗ ಮತ್ತು ನಾಥುರಾಮ್ ಗೂಡ್ಸೆ ಜೈಲಲ್ಲಿ ಕಂಟಿನ್ಯೂಸ್ ಪತ್ರ ವ್ಯವಹಾರ ಮಾಡ್ತಾರೆ. ಡೀಸೆಂಟ್ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಅಂದರೆ ಯಾಕೆ ನೀ ಹಿಂಗೆ ಮಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಇವ್ರು ಕೇಳೋದು. ಅವ್ರು ನಾನು ಯಾಕೆ ಹಿಂಗೆ ಮಾಡಿದ್ದು, ನಿಮಗಿಂತ ನಿಮ್ಮ ತಂದೆ ನೀವು ಇಷ್ಟಪಡ್ತಿರಲ್ಲ, ಅದಕ್ಕಿಂತ ಜಾಸ್ತಿ ನಾನು ಅವ್ರ ಭಕ್ತ, ಅವರ ಅನುಯಾಯಿ, ಅದ್ರ ಪರಿಸ್ಥಿತಿಗಳು ಹಿಂಗಾಯಿತು ಅಂತ ಅವ್ರು ಹೇಳ್ಕೊಳ್ಳೋದು, ಇವೆಲ್ಲ ನೋಡಿ ಒಬ್ಬ ಮನುಷ್ಯ ಏನು ಗೊತ್ತಾ ಎರಡು ರೀತಿಲಿ ಗೌರವಿಸಲ್ಪಡ್ತಾನೆ. ಒಂದು ಹೇಡಿ, ಕೊಂದು ತಾನು ಬದುಕಬೇಕು ಅಂತ ಆಸೆ ಪಡೋವನು ಹೇಡಿ ಅಂತಾರೆ. ತಾನು ಕೊಂದು ತಾನು ಸಾಯೋದಕ್ಕೆ ಸಿದ್ಧನಾದಾಗ ಅವನನ್ನು ಯಾರೇನು ಮಾಡೋಕ್ಕಾಗತ್ತೆ ಇವಾಗ? ಅದೊಂದು ಪ್ರಾಕೃತಿಕ ಶಕ್ತಿ ಅಂತ ಹೇಳೋದು. ಸಾಯಲು ಸಿದ್ಧನಾದವನೇ ಇನ್ನೊಬ್ಬರನ್ನು ಕೊಲ್ಲಲು ಅರ್ಹ ಅಂತ ಅಂತೀವಲ್ಲ, ಅದಕ್ಕೆ ನಾವು ಯಾವುದರಲ್ಲೂ ಹೋಗಬೇಡಿ. ದಯವಿಟ್ಟು ಒಬ್ಬರು ವಿಚಾರ ಮಾತಾಡಿದ ತಕ್ಷಣ ಇವನು ಇಂಥವ್ರ ಕಡೆ, ಇಲ್ಲ ಅಂದರೆ ಇವನು ಅಂಥವ್ರ ಕಡೆ ಥಿಂಕ್ ಮಾಡಿಬಿಡಿ. ದೇಶದ ಕಡೆ ಅಷ್ಟೇ, ದೇಶದ ಒಳಿತಿನ ಕಡೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಗೋಪಾಲಕೃಷ್ಣ ಗೋಖಲೆ, ಹೀಗೆ ಮಹಾನುಭಾವರು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಹಾದಿ ಹಲವು, ಗುರಿ ಒಂದೇ ಆಗಿತ್ತು ಅವ್ರದ್ದು. ದಯವಿಟ್ಟು ದೇಶಕ್ಕಾಗಿ ಮರಣಿಸಿದವರಲ್ಲಿ ಲೋಪ ಹುಡುಕಕ್ಕೆ ಹೋಗ್ಬಿಡಿ, ಮಹಾಪಾಪ ಅದು. ಅದರಲ್ಲಿ ಇವಾಗ ಟಾಪಿಕ್ಕು ದೂರ ಹೋಗಬಾರ್ದು. ತುಂಬ ಅನೇಕ ರೀಸನ್ಸ್ ಇರುತ್ತೆ ಆತ್ಮಹತ್ಯೆಗೆ. ಅತಿಯಾದ ಬುದ್ಧಿವಂತಿಕೆನೂ ಎಷ್ಟೋ ಸಲ ಆತ್ಮಹತ್ಯೆಗೆ ಕಾರಣ ಆಗುತ್ತೆ. ನನಗೆ ಈ ದೇಹ, ನನ್ನ ಇಂಟೆಲಿಜೆನ್ಸ್ಗೆ ಇದು ಕೋಆಪ್ರೇಟ್ ಮಾಡಲ್ಲ ಅಂತ ಎಷ್ಟೋ ಜನ ಪ್ರಾಣ ಬಿಟ್ಟವರು ಇದ್ದಾರೆ. ನನಗೆ ಐ ನೀಡ್ ಎ ಬೆಟರ್ ಬಾಡಿ ಅಂತ ಕೆಲವರು ಡಿಸಾಲ್ವ್ ಮಾಡಿಬಿಡ್ತಾರಲ್ಲ, ಕರೆಕ್ಟ್ ಮೆಜಾರಿಟಿ ಇಲ್ಲ ಅಂದರೆ. ಹಾಗೆ ಕೆಲವರು ನನಗೆ ಈ ದೇಹ ಕೋಆಪ್ರೇಟ್ ಮಾಡ್ತಾ ಇಲ್ಲ ನನ್ನಲ್ಲಿರೋ ತೇಜಸ್ಸಿಗೆ ಅಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಆತ್ಮಹತ್ಯೆ ಆಗೋರು. ಇದ್ದದ್ದನ್ನು ಇದ್ದ ಹಾಗೆ ಅನುಭವಿಸ್ಕೊಂಡು ಹೋಗ್ಬಿಡೋಣ. ಈ ಅನೇಕ ಸಲ ಅನೇಕ ಒಳ್ಳೆ ದೇಹಗಳು ಸಿಕ್ಕಿದ್ದುಂಟು ನಮಗೆ, ಕೆಟ್ಟ ದೇಹಗಳು ಸಿಕ್ಕಿದ್ದುಂಟು, ಇರುವೆಗಳಾಗಿದ್ದುಂಟು. ಕ್ಷಿಪಾಂ ಯಜಸ್ರಮ ಶುಭಾನ ಅಸುರೀಶ್ವೇವ ಯೋನಿಶು ಅಂತ ಅನೇಕ ಎಲ್ಲ ಆಗಿದ್ದೀವಿ ನಾವು. ಜಿರಳೆ ಆಗಿದ್ದೀವಿ, ಈರುಳೆ ಕಪ್ಪೆ ಆಗಿದ್ದೀವಿ, ಜರೆ ಹುಳ ಆಗಿದ್ದೀವಿ, ಜಂತು ಹುಳ ಆಗಿದ್ದೀವಿ. ನಾವು ಆಗದೆ ಇರೋದೇ ಇಲ್ಲ ಈ ಜಗತ್ತಲ್ಲಿ. ಎಲ್ಲ ಹಾಗೆ ಮನುಷ್ಯರಾಗಿರೋದು ಅಷ್ಟು ಈಸಿಯಾಗಿ ಬಂದಿಲ್ಲ ಇಲ್ಲಿಗೆ. ಅದರಲ್ಲೂ ಶ್ರೇಷ್ಠವಾಗ್ತಾ ಹೋಗಬೇಕು. ಪ್ರತಿಯೊಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು. ಆತ್ಮಹತ್ಯೆಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಿಡಿ. ಇನ್ನು ಸಾವು ಎಷ್ಟೋ ಜನಕ್ಕೆ ನೋಡಿ, ನೀವು ರಾತ್ರಿ ಹೊತ್ತು ಆಕಾಶ ನೋಡಿ, ಕೆಲವು ನಕ್ಷತ್ರ ಇದೆ, ಮೇಖಲಾ ಬಿಂದು ಅಂತ ಒಂದು ನಕ್ಷತ್ರ ಇದೆ. ನಮ್ಮ ಸೂರ್ಯ ಇದನ್ನಲ್ಲ, ಆ ಸೂರ್ಯನನ್ನು 1500 ಹುಂಡಿಲ್ ಕಾಯಿನ್ ಹಾಕ್ದಂಗೆ ಹಾಕಿದ್ರೆ ಮೇಖಲಾ ಬಿಂದು ಆಗುತ್ತೆ. ಇನ್ನು ಆ ಮೇಖಲಾ ಬಿಂದುಗೂ ಒಂದು ಭೂಮಿ ಇರುತ್ತೆ, ಗುರು ಇರುತ್ತೆ, ಶನಿ ಇರುತ್ತೆ, ಅಂದರೆ ಉಪಗ್ರಹಗಳಿರುತ್ತೆ. ಪ್ರತಿಯೊಂದು ನಕ್ಷತ್ರದಲ್ಲೂ ಒಂದು ಭೂಮಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಭೂಮಿಯಲ್ಲೂ ಜೀವಕೋಟಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಷ್ಟೋ ಸಲ ಅಲ್ಲಿ ನಮ್ಮನ್ನು ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಅಂತ ಇಲ್ಲಿಂದ ತೆಗೆದು ಅಲ್ಲಿ ಹಾಕ್ಬೋದು ದೇವರು. ಎಷ್ಟೋ ಸಲ ಇಲ್ಲಿ ಮಾಡಿದ ಸಾಕು, ನೀನು ಚೆನ್ನಾಗಿ ಮಾಡಿದ್ಯಾ, ಅಲ್ಲಿ ನಡೆಯೋಣ, ಅಲ್ಲಿ ಕೆಲಸ ನಡೀತಾ ಇದೆ ನಡಿ ಅಂತ ಅಲ್ಲಿ ಕರ್ಕೊಂಡೋಗ್ಬೋದು ದೇವರು. ಅದಕ್ಕೆ ಕೆಲವರು ಒಳ್ಳೆಯವರು ತುಂಬ ಚೆನ್ನಾಗಿರುತ್ತೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ. ಅವೆಲ್ಲ ಸಾವಿಗೆ ಲೆಕ್ಕಾಚಾರ ಹಾಕಕ್ಕೆ ಹೋಗ್ಬಿಡಿ. ಯಾಕೆ ಹಿಂಗಾಯಿತು ದೇವರೇ ಇಲ್ಲ ರೀ, ಎಷ್ಟು ಜನ ಮೊನ್ನೆ ಯಾವುದೋ ಒಂದು ಮರಣ ಆಗಿದ್ದಕ್ಕೆ ದೇವರೇ ಇಲ್ಲ ರೀ, ದೇವ್ರು ಇದ್ದಿದ್ರೆ ಇಂಥ ಯಾಕೆ ಹಿಂಗೆ ತಗೊಂಡೋದ್ರು, ನನ್ನ ಕಣ್ಣಲ್ಲಿ ನೀರಾಗ ಬರ್ತಾ ಇದೆ, ಹಿಂಗೆ ಚಿಕ್ಕ ವಯಸ್ಸು ಅದು ಬದುಕು ವಯಸ್ಸ. ದೇವರು ಈ ಅರ್ಜುನ ಕೇಳ್ತಾನೆ ಈ ಮಾತನ್ನು, ಇದ್ಯಾಕೆ ಹಿಂಗೆ ಮಾಡಿದೆ ಅರ್ಜುನ ಕೃಷ್ಣ, ಒಬ್ರಿಗೆ ಮದುವೆನೇ ಇಲ್ಲ ಸತ್ತೋಗ್ತಾರೆ, ಒಬ್ರಿಗೆ ಮದುವೆ ಆದಮೇಲೆ ಸತ್ತೋಗ್ತಾರೆ, ಸುಖಾನೇ ನೋಡಿಲ್ಲ ಸತ್ತೋಗ್ತಾರೆ, ಒಬ್ಬರು ಇಲ್ಲ ಈ ಹುಟ್ಟಿದ ತಕ್ಷಣ ರೋಗಗಳಿರುತ್ತೆ, ಕೆಲವ್ರನ್ನ ಇನ್ನು ತುಂಬ ಗುಡಿಸಿಲುಗಳಲ್ಲಿ ಇಟ್ಬಿಟ್ಟಿದ್ಯಾ, ಕೆಲವ್ರನ್ನ ದೊಡ್ಡ ಮಹಲುಗಳಲ್ಲಿ ಇಟ್ಬಿಟ್ಟಿದ್ಯಾ, ಇದೇನಿದು ಭೇದ ಭಾವ ಅಂತ ಕೇಳಿಬಿಡ್ತಾನೆ. ಎಲ್ಲ ಇದ್ದಾರೆ 700 ಶ್ಲೋಕದಲ್ಲಿ, ನಿಮ್ಗೆ ಎಲ್ಲ ಸಿಗುತ್ತಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಞಾನಂ ಚಾವಿಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅಂತ ಒಂದೇ ಶ್ಲೋಕ, ಒಂದೇ ಲೈನು ಉತ್ತರ ಹೇಳ್ಬಿಡ್ತಾನೆ. ಅವರವರ ಅಜ್ಞಾನದಿಂದ ಅರ್ಜುನ, ನಾನು ಎಲ್ಲರನ್ನೂ ತಾಯಿ ಗರ್ಭದಿಂದ ಬರೀಗೈಯಲ್ಲಿ ಹುಟ್ಟಿಸಿದ್ದೀನಿ, ಯಾರೂ ಹಣ ತಗೊಂಡು ಹುಟ್ಟಿಲ್ಲ, ಬಟ್ಟೆ ಹಾಕ್ಕೊಂಡು ಹುಟ್ಟಿಲ್ಲ, ಎಲ್ಲರೂ ಒಂದೇ ಥರ ಹುಟ್ಟಿದ್ದಾರೆ.
ಅವ್ರವ್ರು ಮಾಡ್ಕೊಂಡಿದ್ದಪ್ಪ ಅದು ನಾನೆಲ್ಲದಕ್ಕೂ ಇಂಟರ್ಫಿಯರ್ ಆದರೆ ಈ ಲೈಫಲ್ಲಿ ಒಂದು ಟೇಸ್ಟ್ ಇರೋದಿಲ್ಲ. ಮೊನ್ನೆನೂ ಹೇಳಿದಾನೆ ಇವನು, ಸಸ್ಯ ಗಾಮಾವಿಷ್ಯಚ ಭೂತಾನಿ ಧಾರಯಾಮ್ಯ ಹಮೋಜಸಃ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ. ಅಂದರೆ ಅವನು ಹೇಳ್ತಾನೆ, ನಮ್ಮ ಅಮ್ಮ ಅಂತ ಬರೋದು ಗದಗಲಮ್ಮ, ಆ ಅಮ್ಮ ಮಕ್ಕಳಿಗೆ ಎಲ್ಲ ಕೆನ್ನೆ ಊದ್ಕೊಳ್ಳೋದು ಎಲ್ಲ ಬರೋದು, ಅವಾಗ ಮನೇಲಿ ಬೇವಿನೆಲೆ ನೀರೆಲ್ಲ ಇಡೋರು, ಬಾಗಿಲಲ್ಲೆಲ್ಲ ಆಚೆಗೆ ಬಿಡ್ತಾ ಇರಲಿಲ್ಲ, 14 ದಿವಸ ಅವ್ರನ್ನ ದೂರ ಇಡೋರು, ಅಥವಾ ಹಸುವಿನ ಮನೇಲಿ ಇಟ್ಬಿಡೋರು, ಹಿಂಗೆಲ್ಲ ಮಾಡೋರು. ಇವೇನು ಕರೋನಾ ಏನು ಹೊಸದಲ್ಲ. ಏನು ಹೇಳ್ತಾರೆ, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇದ್ದರೆ ರೋಗಗಳು ಬರೋದಿಲ್ಲ. ಮರಣದ ಬಗ್ಗೆ, ಈ ಶರೀರಗಳ ಬಗ್ಗೆ ಅವ್ರ ಹತ್ರ ಹೇಳಿದ್ದು, ಭಯ ಬಿಟ್ಬಿಡಿ, ನಾವಿಲ್ದಿದ್ರೂ ಜಗತ್ತು ನಡೆಯುತ್ತೆ, ನಾವಿದ್ದರೂ ಜಗತ್ತು ನಡೆಯುತ್ತೆ, ನಾವಿಲ್ದಿದ್ರೂ ಮಕ್ಕಳಿಗೆ ಬೇರೆ ನೋಡ್ಕೊಳ್ಳೋ ವ್ಯವಸ್ಥೆ ದೇವ್ರು ಮಾಡೇ ಇರ್ತಾರೆ. ಯಾವಾಗಲೂ ಪ್ರತಿಯೊಂದು ಗಂಡು ಪಾಪ ಸಾವಿಗೆ ಭಯ ಬೀಳಲ್ಲ, ನೀವೊಂದು ತಿಳ್ಕೊಳ್ಳಿ, ಪ್ರತಿಯೊಂದು ಗಂಡು ಸಾವಿಗೆ ಭಯ ಬೀಳಲ್ಲ. ಅವನು ಭಯ ಬೀಳೋದೇನು ಗೊತ್ತಾ, ನಾನು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅನ್ನೋ ಫೀಲಿಂಗ್. ಅವನು ಎಂಥ ತ್ಯಾಗ ನೋಡಿ, ಅವನು ಮದುವೆ ಆದ ತಕ್ಷಣ ಈ ಗುಣ ಬರುತ್ತೆ ಅವನು, ನಿಜವಾದ ಸ್ವಂತ ಸಾವಿಗೆ ಭಯ ಬೀಳಲ್ಲ. ಇವತ್ತು ಚೈನೀಸ್ ಸೈನಿಕರು ಅಂಜುತ್ತಾ ಇದ್ದಾರೆ, ಐ ಇಂಡಿಯಾ ಸೈನಿಕರನ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲಪ್ಪ, ತಲೆಗಳೇ ಮುರಿದಾಕ್ಬಿಡ್ತಾ ಇದ್ದಾರೆ, ಇವರು ತುಂಬ ವಿಚಿತ್ರ ಕ್ರೂರಿಗಳಪ್ಪ ಇವರು, ನಾವು ಹೋಗಲ್ಲ ಯುದ್ಧಕ್ಕೆ ಅಂತ ಹಠ ಹಿಡಿದಿದ್ದಾರೆ ಅವ್ರ ಹೈಕಮಾಂಡ್ ಹತ್ರ. ಏನಕ್ಕೆ ಅಂದರೆ ಅವರೆಲ್ಲ ಒಬ್ಬನೇ ಮಗ, ಗೌರ್ಮೆಂಟ್ ರೂಲ್ ಮಾಡಿಟ್ಬಿಟ್ಟಿದೆ. ಅವ್ರಿಗೇನು ಗೊತ್ತಾ, ನಾವು ಸತ್ತರೆ ನನ್ನ ತಂದೆ ತಾಯಿನ ಯಾರು ನೋಡ್ಕೋತಾರೆ, ನನ್ನ ಹೆಂಡತಿ ಮಕ್ಕಳನ್ನ ಯಾರು. ನಮ್ಮಲ್ಲೆಲ್ಲ 5 ಜನ 6 ಜನ ಯುದ್ಧ ಬೇಕು, ನಾವು ಬದುಕೇನು ಪ್ರಯೋಜನ, ನಮ್ಮ ದೇಶ ಅದು 1000 ವರ್ಷಗಳ ದೇಶಭಕ್ತಿಯ ಆ ನಾಡು ನಮ್ಮದು, ಪ್ರಾಣಕ್ಕೆ ಹಂಚ್ತಾರ ಭಾರತ ದೇಶದ ಸೈನಿಕರು. ನೆಹರೂ ಅವ್ರ ಕಾಲದಲ್ಲೆಲ್ಲ ಏನೋ ಮಿಸ್ಟೇಕ್ ಆಗಿ ಇಂಡಿಯಾ ಸೋತಿದೆ ಅಷ್ಟೇ, ಆದರೆ ನಿಜವಾಗ್ಲೂ ಸೋಲುವ ದೇಶ ಇಂಡಿಯಾ ಅಲ್ಲವೇ ಅಲ್ಲ. ಒಬ್ಬರ ಮೇಲೆ ದಬ್ಬಳಿಕೆ ಮಾಡಲ್ಲ, ತನ್ನ ತಂಟೆಗೆ ಬಂದರೆ ಬಿಡೋದಿಲ್ಲ. ಹೀಗಿರುವಾಗ ಚೈನಾ ಸೈನಿಕರು ಇವತ್ತು ಅಳ್ತಾ ಇದ್ದಾರೆ. ಯಾರಲ್ಲಿ ಸೌಜನ್ಯ ಇದೆಯೋ ಅವನು ಪ್ರಾಣಕ್ಕೆ ಹೆದರುವವನಲ್ಲ ಅಂತ. ಧನ್ಯವಾದ ಅಹೋರಾತ್ರ.